ಇರುವಂತ ತಲಾಂತನ ದೇವರಿಗಾಗಿ ಉಪಯೋಗಿಸು, ನಿನಗಿರುವಂತದ್ದೆಲ್ಲವನ್ನ ದೇವರಿಗಾಗಿ ಉಪಯೋಗಿಸು. ವಾಟ್ ಎವರ್ ಯು ಹ್ಯಾವ್ ಯೂಸ್ ಇಟ್ ಫಾರ್ ಗಾಡ್ಸ್ ಕಿಂಗ್ಡಮ್, ದೇವರ ರಾಜ್ಯಕ್ಕಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ ಉಪಯೋಗಿಸು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಎಷ್ಟು ಜನ ವಾಕ್ಯ ಕೇಳಿಸಿಕೊಳ್ಳೋದಕ್ಕೆ ಆಸಕ್ತಿ ಇದ್ದೀರಿ? ಎಷ್ಟು ಜನ ಹೃದಯಗಳು ಕರ್ತನ ವಾಕ್ಯ ಕೇಳಿಸಿಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಆಗಿದೆ? ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ, ಒಂದು ಅಲ್ಲೇನು ಹೇಳೋಣ. ದೇವರೇ ನನ್ನ ಹೃದಯವನ್ನು ತೆರೆ, ದೇವರೇ ನನ್ನ ಹೃದಯವನ್ನ ತೆರೆ, ನೀನು ವಾಕ್ಯದಿಂದ ನನ್ನೊಟ್ಟಿಗೆ ಮಾತನಾಡು. ಈ ದಿನ ನಾನು ಮಾತನಾಡುವಂತ ದೈವಿಕ ಸಂದೇಶ, ಕರ್ತನು ನನಗೆ ಕುರುಬರು. ಹಲ್ಲೆಲೂಯ. ದೇವರು ಕುರುಬರು. ಕೀರ್ತನೆಗಳು 23ನೇ ಕೀರ್ತನೆ 1ನೇ ವಚನ ಈ ರೀತಿಯಾಗಿ ಬರೆದಿದೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದನು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದನು. ಅಂತ ಅದ್ಭುತವಾದ ಕೀರ್ತನೆ, ಎಲ್ರಿಗೂ ಬಾಯ್ಪಾಠ ಇರುವಂತ ಕೀರ್ತನೆ ಇದು. VBS ಗಳಲ್ಲಿ ಬಾಯ್ಪಾಠ ಮಾಡುವಂತ ಕೀರ್ತನೆ, ಮನೆಗಳಲ್ಲಿ ಜಾಸ್ತಿ ಓದುವಂತ ಕೀರ್ತನೆ, ಮಾತ್ರವಲ್ಲದೆ ಅನೇಕ ಜನರು ಇಷ್ಟಪಟ್ಟು ಓದುವಂತ ಕೀರ್ತನೆ, ಎಷ್ಟೋ ಜನರು ಆಸಕ್ತಿಯಿಂದ ಓದುವಂತ ಕೀರ್ತನೆ, ಎಷ್ಟೋ ಜನರು ಸಮಾಧಾನಕ್ಕಾಗಿ ಓದುವ ಕೀರ್ತನೆ, ಎಷ್ಟೋ ಜನರು ತಮ್ಮ ಹೃದಯ ಆಶಿಸಲ್ಪಡಲಿ ಅಂತ ಓದುವಂತ ಕೀರ್ತನೆ, ಎಷ್ಟೋ ಜನರು VBS ಗಳಲ್ಲಿ ಕುಣಿದು ಕುಪ್ಪಳಿಸಿ ಹಾಡುವಂತ ಒಂದು ಕೀರ್ತನೆ 23ನೇ ಕೀರ್ತನೆ. ಆದ್ರೆ 23ನೇ ಕೀರ್ತನೆ ಅದ್ಭುತವಾದ ಕೀರ್ತನೆ, 23ನೇ ಕೀರ್ತನೆ ಶ್ರೇಷ್ಠವಾದ ಕೀರ್ತನೆ, 23ನೇ ಕೀರ್ತನೆ ನಮ್ಮ ಹೃದಯಗಳಿಗೆ ಹರ್ಷವನ್ನು ತಂದುಕೊಡುವಂತ ಕೀರ್ತನೆ. ಆದ್ರೆ 23ನೇ ಕೀರ್ತನೆಯನ್ನ ನಾವು 7 ಸಂಗತಿಗಳಾಗಿ ವಿಭಾಗಿಸಬಹುದು, 7 ಕಾರ್ಯಗಳಲ್ಲಿ ವಿಭಾಗಿಸಬಹುದು. ಏನಂತ ನಾವು ಹಂತ ಹಂತವಾಗಿ ಓದಿಕೊಳ್ಳುವ. ದೇವರ ಮಕ್ಕಳೇ, ಕುರುಬ ಅಂತಂದ್ರೆ ಕುರಿಗಳ ಬಗ್ಗೆ ಪೂರ್ಣ ಜವಾಬ್ದಾರಿಕೆ ಉಳ್ಳವನೇ ಕುರುಬ. ಶೆಪರ್ಡ್ ಮೀನ್ ಹೂ ವಿಲ್ ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಹೀ ಇಸ್ ದ ಶೆಪರ್ಡ್. ಯಾರು ಕುರಿಗಳ ಬಗ್ಗೆ ಪೂರ್ಣ ಜವಾಬ್ದಾರಿಕೆ ಉಳ್ಳವನಾಗಿರ್ತಾನೋ ಆತನೇ ಒಳ್ಳೆ. ದೇವರು ಈ ಕೀರ್ತನೆಯಲ್ಲಿ ಒಂದು ಅದ್ಭುತವಾದ ಸಾರಾಂಶವನ್ನು ಇಟ್ಟಿದ್ದಾನೆ. ನಮ್ಮ ಹೃದಯಗಳನ್ನು ಕಟ್ಟುವಂತ ಒಂದು ಸಾರಾಂಶ, ನಮ್ಮ ಹೃದಯಗಳಿಗೆ ಆನಂದ ತರುವಂತ ಒಂದು ಸಂತೋಷದ ವಿಷಯ, ನಮ್ಮನ್ನು ಧೈರ್ಯಪಡಿಸುವಂತ ಒಂದು ಕೀರ್ತನೆ, ನಮ್ಮನ್ನು ಗಟ್ಟಿಗೊಳಿಸುವಂತ ಕೀರ್ತನೆ ಕುರುಬನ ಬಗ್ಗೆ. ಹಲ್ಲೆಲೂಯ. ನನ್ ಕುರುಬ ಅದ್ಭುತವಾದ ಕುರುಬ, ನನ್ ಕುರುಬ ಅತಿಶಯವಾದ ಕುರುಬ, ನನ್ ಕುರುಬ ಆತನು ಅತಿಶಯಗಳ ಮೇಲೆ ತನ್ನ ಸಿಂಹಾಸನವನ್ನ ಹಾಕಿಕೊಂಡು ತನ್ನ ಕುರಿಗಳ ಬಗ್ಗೆ, ತನ್ನ ಜನರ ಬಗ್ಗೆ ಆತನು ಅತಿಶಯೋಕ್ತಿಯುಳ್ಳವನು. ದ ಲಾರ್ಡ್ ಇಸ್ ಮೈ ಶೆಪರ್ಡ್. There is a revelation and there is a greater meaning in the Son. ಒಂದು ಅದ್ಭುತವಾದಂತಹ ಅತಿಶಯವಾದಂತಹ ಕಾರ್ಯ ಈ ಕೀರ್ತನೆಯಲ್ಲಿ ನಡೆದು ಮಾಡಿದೆ. ಕುರುಬನು ಅಂತಂದ್ರೆ ಪೂರ್ಣ ಜವಾಬ್ದಾರಿ. ದಾವೀದನು ತಾನೇ ಕುರುಬನಾದದರಿಂದ ಆ ಕುರುಬನು ಆ ಸೃಷ್ಟಿಕರ್ತನಾದ, ಆ ದೇವಾದಿ ದೇವನಾದ, ಆ ರಾಜಾದಿರಾಜನಾದ ದೇವರನ್ನ ಕುರುಬನಿಗೆ ಹೋಲಿಸಿ ವಿಸ್ತಾರವಾಗಿ ಹೊಗಳಿರುವಂತಹ ಕೀರ್ತನೆ, ಅತ್ಯದ್ಭುತವಾಗಿ ಹೊಗಳಿರುವಂತ ಒಂದು ಕೀರ್ತನೆ. ತಾನೇ ಕುರುಬನಾಗಿದ್ದರಿಂದ ಇನ್ನ ಅತಿಶಯವುಳ್ಳ, ತನಗಿಂತಲೂ ಮೇಲಾದ, ತನಗಿಂತಲೂ ಅತಿಶಯೋಕ್ತಿಯುಳ್ಳ, ತನಗಿಂತಲೂ ಮಹಿಮೆಯುಳ್ಳ ಕುರುಬನನ್ನ ಹಾಡಿ ಹೊಗಳುತ್ತಾ ಇರುವಂತ ಅದ್ಭುತವಾದ ಕೀರ್ತನೆ 23ನೇ ಕೀರ್ತನೆ. ಈ 23ನೇ ಕೀರ್ತನೆ ಈ ದಿನ ನಿನ್ನ ನನ್ನ ಹೃದಯಕ್ಕೆ ಆನಂದ. ಆ 23ನೇ ಕೀರ್ತನೆ ನಿನಗೂ ನನಗೂ ಸಂತೋಷ. ಆ 23ನೇ ಕೀರ್ತನೆ ನನಗೂ ನಿನಗೂ ಸ್ಥೈರ್ಯ ಧೈರ್ಯವನ್ನು ಕೊಡುವಂತ. ಪ್ರಿಯ ದೇವರ ಮಕ್ಕಳೇ, 7 ಸಂಗತಿಗಳನ್ನ ನಿಮ್ಮೊಂದಿಗೆ ಈ ಕೀರ್ತನೆ ಭಾಗದಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಬಿಕಾಸ್ ಹಿ ನೋಸ್ ಮೀ. ಕುರಿಗಳು ಬಹಳ ಅದ್ಭುತವಾದಂತ ಕ್ಯಾರೆಕ್ಟರ್ ಇರುವಂತ ಒಂದು ಗುಣಾಂಶ ಇರುವಂತ ಒಂದು ಪ್ರಾಣಿ, ಅದ್ಭುತವಾದ ಗುಣ ಇರುವಂತ ಪ್ರಾಣಿ. ಈ ಪ್ರಾಣಿಗೆ ವಿಶ್ವಾಸಿಗಳನ್ನ ಹೋಲಿಸಿ ಕುರುಬನು ಅತಿಶಯೋಕ್ತಿಯುಳ್ಳವನು, ಅದ್ಭುತವಾದವನು,
ಕುರುಬನಾಗಿದ್ದಾನೆ. ಆ ಕುರುಬನ ಬಗ್ಗೆ ಆತನು ವಿಸ್ತಾರವಾಗಿ ಬರೀತಾ ಇದ್ದಾನೆ, ಅದ್ಭುತವಾಗಿ ಬರೀತಾ ಇದ್ದಾನೆ, ಮಹಿಮೆಯುಳ್ಳ ಕಾರ್ಯವಾಗಿ ಬರೀತಾ ಇದ್ದಾನೆ. ಮೊಟ್ಟ ಮೊದಲನೇ ಲೈನ್ ಈ ರೀತಿ ಹೇಳುತ್ತೆ, ಕರ್ತನು ನನಗೆ ಕುರುಬನು. The Lord is my shepherd because he knows me. ಎಷ್ಟೋ ಸಾರಿ ನಾವು ಚಿಂತಿಸ್ತೇವೆ, ನನ್ನ ಬಗ್ಗೆ ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನನ್ನು ಅರ್ಥ ಮಾಡಿಕೊಂಡಿರುವಂತವ್ರು ಯಾರು ಇಲ್ಲ, ನನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಹೆಂಡತಿ ಹೇಳ್ತಾಳೆ, ನನ್ನ ಗಂಡನನ್ನು ಪೂರ್ಣ ಅರ್ಥ ಮಾಡಿಕೊಳ್ಳಿಲ್ಲ. ಗಂಡ ಹೇಳ್ತಾನೆ, ನನ್ನ ಹೆಂಡತಿ ನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ನನ್ನ ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಈಗ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ತಾಯಿಗಳು ನಮ್ಮನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ, ನಮ್ಮ ತಂದೆ ತಾಯಿಗಳು ನಮ್ಮ ವಯಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ತಂದೆ ತಾಯಿಗಳು ನಮ್ಮ ಫೀಲಿಂಗ್ಸ್ ಅನ್ನ ಅರ್ಥ ಮಾಡಿಕೊಳ್ಳಲಿಲ್ಲ, ತಂದೆ ತಾಯಿಗಳು ನಮ್ಮ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಮಕ್ಕಳು ಬೆಳೆದ ಮೇಲೆ ತಂದೆ ತಾಯಿ ಹೇಳ್ತಾರೆ, ಈಗ ನಮ್ಮ ಮಕ್ಕಳು ಬೆಳೆದಿದ್ದಾರೆ, ತಂದೆ ತಾಯಿಗಳಾದ ನಮ್ಮನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಮಕ್ಕಳು ನಮಗೆ ಸರಿಯಾದ ವ್ಯವಸ್ಥಿತವಾದ ಗೌರವವನ್ನು ಕೊಡ್ಲಿಕ್ಕೆ ಕಲಿಯಲೇ ಇಲ್ಲ. ಅತ್ತೆ ಹೇಳ್ತಾಳೆ, ನನ್ಗೆ ಸೊಸೆ ಬಂದರು ಇನ್ನೇನ್ ಚೆನ್ನಾಗಿರ್ತೀನಿ ಅನ್ಕೊಂಡೆ, ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊಸೆ ಹೇಳ್ತಾಳೆ, ನಾನು ನನ್ನ ಕುಟುಂಬ ಬಿಟ್ಟು ಬಂದೆ, ನನ್ನ ತವರು ಮನೆ ಬಿಟ್ಟು ಬಂದೆ, ನನ್ನ ಅತ್ತ ಅರ್ಥ ಮಾಡ್ಕೊಳ್ತಾಳೆ ಅನ್ಕೊಂಡೆ, ನನ್ನ ಅತ್ತೆ ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಈ ರೀತಿಯಾಗಿ ಅನೇಕ ಕಂಪ್ಲೇಂಟ್ಸ್ ಗಳನ್ನ, ಅನೇಕ ಸಂಗತಿಗಳನ್ನ ಹೇಳುವಂತ ಸಮಾಜದಲ್ಲಿರುವಂತ ನಾವುಗಳು ನಮಗೆ ದೇವರು ಹೇಳ್ತಾ ಇದ್ದಾನೆ. ವಾಟ್ ಇಸ್ ದ ಮೀನಿಂಗ್ ಆಫ್ The Lord is my shepherd. It's me. God knows me. ನನ್ನ ದೇವರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನನ್ನ ರಕ್ಷಕನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅದೇ ನನ್ನ ಕರ್ತನು ನನಗೆ ಕುರುಬನು. ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ, ಕರ್ತನು ನನ್ನ ಕುರುಬನು, ಕೊರತೆ ಪಡೆದು ಕೊರತೆಯ ಬಗ್ಗೆ ಮಾತನಾಡ್ತೇವೆ, ದೇವರು ಕೊರತೆಗಳ ನೀಗಿಸುವವನ ಬಗ್ಗೆ ಮಾತನಾಡ್ತೇವೆ, ಆದ್ರೆ ಕುರುಬನ ಬಗ್ಗೆ ನಾವು ಮಾತಾಡ್ತೇವೆ. ಕುರುಬ ಅಂದ್ರೆ ಗೊತ್ತಾ, ನಿನ್ನ ಪೂರ್ಣ ಅರ್ಥಿರುವಂತ ದೇವರು, ನಿನ್ನ ಪೂರ್ಣ ಸಂಗತಿಗಳನ್ನ ಅರ್ಥಿರುವಂತ ದೇವರು, ನಿನ್ನ ಪೂರ್ಣ ಮನಸ್ಥಿತಿಯನ್ನು ಅರ್ಥಿರುವಂತ ದೇವರು, ನಿನ್ನ ಆಲೋಚನೆಗಳನ್ನು ತಿಳ್ಕೊಂಡಿರುವಂತ ದೇವರು, ನಿನ್ನ ಎಲ್ಲಾ ಸಂಗತಿಗಳನ್ನ ಅರಿತಿರುವಂತ ಅಪ್ರಮೇಯವಾದ ಅದ್ಭುತವಾದ ದೇವರೇ ಕರ್ತನು ನನ್ನ ಕುರುಬನು. He is my shepherd. ಅಂತ ಅದ್ಭುತವಾದಂತ ದೇವರು ನಿನ್ನನ್ನು ಪೂರ್ಣ ಅರ್ಥಿದ್ದಾನೆ ಸಹೋದರ, ನಿನ್ನ ಜೀವನದ ಬಗ್ಗೆ ಪೂರ್ಣ ಅರ್ಥಿದ್ದಾನೆ. ಇಸ್ರಾಯೇಲ್ ಯಾವಾಗಲೂ ಧರ್ಮೋಪದೇಶ ಕಾಂಡ 6:4 ವಚನದಲ್ಲಿ ನೋಡಿದ್ರೆ ನಮ್ಮ ದೇವರು ಅಂತ ಹೇಳ್ತೀವಿ. ಅಂದ್ರೆ ದಾವೀದನು ಇಸ್ರಾಯೇಲ್ಯರೆಲ್ಲರೂ ನಮ್ಮ ದೇವರು ಅಂತ ಹೇಳ್ತಿದ್ರೆ, ಇಲ್ಲಿ ದಾವೀದನು ನನ್ನ ಕುರುಬನು ಅಂತ ಹೇಳ್ತಾ ಇದ್ದಾನೆ. ಇದು ನನಗೆ ಬಹಳ ಅದ್ಭುತವಾಗಿ ನನ್ನನ್ನು ಮುಟ್ಟಿದಂತ ಒಂದು ಮಾತು. ಇಸ್ರಾಯೇಲ್ಯ ಜನಾಂಗವೆಲ್ಲ ನಮ್ಮ ದೇವರು ಅಂತ ಹೇಳ್ತಿದ್ರೆ, ದಾವೀದನು ನನ್ನ ದೇವರು ಅಂತ ಹೇಳ್ತಾ ಇದ್ದಾನೆ. ವಾಟ್ ಎ ಎಕ್ಸ್ಪೀರಿಯನ್ಸ್ ಇನ್ ಗಾಡ್ ವಿತ್ ಗಾಡ್. ಎಂತ ಅದ್ಭುತವಾದ ಅನುಭವ ದೇವರೊಂದಿಗೆ ಸಿಕ್ತಿದೆ ನನಗೆ. ಎಲ್ಲರೂ ನಮ್ಮ ದೇವರು ಅಂತ ಹೇಳ್ತಾ ಇದ್ರೆ, ದಾವಿದನ್ ಮಾತ್ರ ನನ್ನ ದೇವರು, ನನ್ನ ಕರ್ತನು ಅಂತ ಹೇಳ್ತಾ ಇದ್ದಾರೆ. ನಿನಗೆ ಈ ಅನುಭವ ಆಗಿದೆಯಾ? ಈ ಅನುಭವಕ್ಕೆ ನೀನ್ ಬಂದಿದ್ಯಾ? ದಾವಿದನ್ ಚೆನ್ನಾಗಿ ಗೊತ್ತಿತ್ತು, ಕುರಿಗಳನ್ನು ಮೇಯಿಸುವಾಗ ಕುರಿಗಳನ್ನು ಮೇಯಿಸುವಂತದ್ದು ಎಷ್ಟು ಅದ್ಭುತವಾದ ಕೆಲಸ, ಅತಿಶಯವಾದ ಕೆಲಸ, ಅದು ಎಂತ ಉನ್ನತವಾದ ಕೆಲಸ ಅಂತ ಅರ್ಥಿದಂತ ದಾವಿದನು ದೇವರಿಗೆ ಬಿಡ್ತಾ ಇದ್ದಾನೆ, ದೇವರೇ ನೀನ್ ನನ್ನ ಕುರುಬನು. ದಾವಿದನು ತನ್ನ ತಂದೆ ತಾತದರಿಂದ ಕೇಳಿಸಿಕೊಂಡಿರಬೇಕು, ಯಾಕಂದ್ರೆ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಅವರು ಬರ್ತಿರುವಾಗೆಲ್ಲ ಅವರು ಕುರಿಗಳನ್ನ ಮೇಯಿಸುವಂತದ್ದೇ ಅವ್ರ ಪದ್ಧತಿ ಆಗಿತ್ತು. ಯೋಸೇಫನ್ ತೆಗೆದುಕೊಳ್ಳಿ, ಕುರಿಗಳನ್ನ ಮೇಯಿಸ್ತಾ ಇದ್ದ ಯೋಸೇಫನ್ ಅಣ್ಣಂದ್ರ ಕುರಿಗಳನ್ನ ಮೇಯಿಸುತ್ತಿದ್ದಾಗ ಅಣ್ಣಂದ್ರ ಜೊತೆಗೆ ಹೋಗಿ ಕುರಿಗಳನ್ನ ಅವನು ಕೂಡ ಮೇಯಿಸ್ತಾ ಇದ್ದ, ಅವನು ಕೂಡ ಯೋಗಕ್ಷೇಮಗಳನ್ನ ಕೇಳ್ತಾ ಇದ್ದ. ಹೀಗೆ ಇಸ್ರಾಯೇಲ್ಯರು ಕುರಿಗಳನ್ನ ಮೇಯಿಸುವುದರಲ್ಲಿ ಅದ್ಭುತವಾದಂತ ಕುರುಬರು. ಇಸ್ರಾಯೇಲ್ಯರು ಕುರಿಗಳನ್ನು ಮೇಯಿಸುವಂತ ಕುರುಬತನವನ್ನ ಅವರು ಅಳವಡಿಸಿಕೊಂಡಿದ್ರು ಜೀವನದಲ್ಲಿ, ಅವರ ಕಸುವಾಗಿ ಆರಿಸಿಕೊಂಡಿದ್ರು. ಇಂತ ಸಂದರ್ಭದಲ್ಲಿ ದಾವಿದನಿಗೆ ಹೇಳ್ತಾ ಇದ್ದಾನೆ, ಆದರು ನನ್ನ ಕುರುಬ, ಹಿ ಇಸ್ ಮೈ ಶೆಪರ್ಡ್. ಅಪ್ಪ ಪ್ರಿಯ ಸಹೋದರ ಸಹೋದರಿ, ಆತನಿಗೆ ಆ ರೀತಿಯಾದಂತ ಒಂದು ಅನುಭವ ಹೇಗೆ ಸಿಕ್ತು? ನನ್ನ ಸುಮ್ಮನೆ ಸಿಂಪಲ್ ಓದ್ಬಿಡ್ತೇವೆ, ಎಲ್ಲ ಅದರ ಒಂದು ಶ್ರೇಷ್ಠವಾದ ಗಮ್ಮತ್ ಇದೆ, ಅದರಲ್ಲಿ ಶ್ರೇಷ್ಠವಾದ ಅರ್ಥ ಇದೆ, ಶ್ರೇಷ್ಠವಾದಂತ ಒಂದು ಕಾರ್ಯ ಇದೆ. ಆತನು ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು ಅಂತ ಅದ್ಭುತವಾಗಿ ಬರೀತಾ ಇದ್ದಾನೆ. ನನಗೆ
ನಮ್ಮ ಕುರುಬ ಅಂತ ಹೇಳಿಲ್ಲ, ನನ್ನ ಕುರುಬ ಅಂತ ಹೇಳಿದ. ಹಾಗಾದ್ರೆ ಅದ್ರ ಅರ್ಥ ಏನಂದ್ರೆ, ಅವನಿಗೆ ದೇವರೊಟ್ಟಿಗೆ ಆ ಕುರುಬನೊಟ್ಟಿಗೆ ನಿಕಟವಾದ ಸಂಬಂಧ ಇತ್ತ, ಆ ಕುರುಬನೊಟ್ಟಿಗೆ ನಡೀತಾ ಇದ್ದ, ಆ ಕುರುಬನೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದ, ಆ ಕುರುಬನೊಟ್ಟಿಗೆ ಮಾತನಾಡ್ತಾ ಇದ್ದ, ಆ ಕುರುಬನನ್ನ ಹಾಡಿ ಹೊಗಳ್ತಾ ಇದ್ದ, ಆ ಕುರುಬನನ್ನ ಸ್ತುತಿಸ್ತಾ ಇದ್ದ, ಆ ಕುರುಬನನ್ನ ಅದ್ಭುತವಾದ ಸ್ಥಾನದಲ್ಲಿ ಇಟ್ಟಿದ್ದ, ತನ್ನ ಜೀವಿತದ ಅತ್ಯುನ್ನತವಾದ ಸಿಂಹಾಸನದ ಮೇಲೆ ಅವನಿಟ್ಟಿದ್ದ. ಹಲ್ಲೆಲೂಯ, ಯೆಹೋವನು ನನ್ನ ಕುರುಬನು. He is my shepherd. There is a personal relationship between God and David. ದೇವರಿಗೂ ದಾವಿದನಿಗೂ ಒಟ್ಟಿಗೆ ಒಂದು ನಿಕಟವಾದ ಸಂಬಂಧ ಇತ್ತು, ಅದ್ಭುತವಾದ ಸಂಬಂಧ ಇತ್ತು. ದೇವರು ದಾವಿದನ್ನ ಪೂರ್ಣ ಹಾಕಿಕೊಂಡಿದ್ದ, ದಾವಿದ ದೇವರನ್ನ ಪೂರ್ಣ ಹಾಕಿಕೊಂಡಿದ್ದ. ದೇವರನ್ನ ಪೂರ್ಣ ಹಾಕಿಕೊಂಡಿದ್ದೇವ, ದೇವರನ್ನ ಪರಿಪೂರ್ಣ ತಿಳ್ಕೊಂಡಿದೀಯಾ? ದೇವರ ವಾಕ್ಯದಲ್ಲಿ ಕೀರ್ತನೆ 34:8 ವಚನದಲ್ಲಿ ಇಂತ ಬಂದಿದೆ, ದೇವರನ್ನು ಅನುಭವದಿಂದ ದೇವರು ಒಳ್ಳೆಯವನಂತ ಅನುಭವದಿಂದ ಸವಿದು ನೋಡ್ಬೇಕಂತೆ. ನೀನ್ ದೇವರನ್ನ ಸವಿದು ನೋಡ್ತಾ ಇದೀಯಾ? ಪರ್ಸನಲ್ ಆಗಿ ದೇವರಿಗೆ ದೇವರನ್ನ ಅಷ್ಟು ಅನುಭವಿಸಿದ್ಯಾ? ದೇವರ ಮಹಿಮೆಯನ್ನು ಅನುಭವಿಸ್ತಾ ಇದೆಯಾ? ದೇವರು ಯಾರನ್ನ ಅನುಭವದಿಂದ ಕಂಡುಕೊಂಡಿದ್ಯಾ? ಪ್ರಾರ್ಥನೆ ಮಾಡುವಂತದ್ದು ಮಾತ್ರ ಅಲ್ಲ, ಪ್ರಾರ್ಥನೆಯ ಜೊತೆಗೆ ದೇವರು ಯಾರನ್ನ ಕಂಡುಕೊಂಡಿರ್ಬೇಕು, ದೇವರ ಎಷ್ಟು ಪ್ರತೀಕ್ಷೆ ಉಳ್ಳವನಂತ ಕಂಡುಕೊಂಡಿರ್ಬೇಕು. ನನ್ನ ದೇವರು ಜೀವ ಸ್ವರೂಪನೆಂದು ಬಲ್ಲನೆಂಬುದಾಗಿ ಯೋಬನು ಬಂದಿದ್ದಾನೆ. ಯೋಬನಿಗೂ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ದೇವರೊಂದಿಗೆ. ದೇವರು ನನ್ನ ಜೀವಿತದ ಬಗ್ಗೆ ಆತನಿಗೆ ಅರಿವಿದೆ, ನನ್ನ ಜೀವನದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಪರಿಸ್ಥಿತಿ ಬಗ್ಗೆ, ನನ್ನ ಕಷ್ಟಗಳ ಬಗ್ಗೆ, ನನ್ನ ಬಿಸ್ನೆಸ್ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಅವರಿಗೆ ನನಗೆ ಪೂರ್ಣ ಮಾಹಿತಿ ಅವರ ಹತ್ರ ಇದೆ. ಅವರು ನನ್ನ ಜೀವಿತವನ್ನ ಬಲ್ಲ. ಆ ಅನುಭವ ನಿನ್ನೊಳಗಡೆ ಬರಬೇಕು. ದೇವರು ನನ್ನ ದೇವರು ಅನ್ನುವಂತ ಆ ಸ್ಥೈರ್ಯತೆ, ಆ ಎಕ್ಸ್ಪೀರಿಯನ್ಸ್, ಆ ಒಂದು ಸಂಗತಿ ನಿನ್ನೊಳಗಡೆ ಬರಬೇಕು. ದಾವಿದ್ರೆ ಹೇಳ್ತಾರೆ, ನನ್ನ ಕುರುಬ. ನೀ ದೇವರನ್ನ ಚೆನ್ನಾಗಿ ಅರ್ಥಕೊಂಡ್ಬಿಟ್ರೆ, ಪರ್ಸನಲಿ ಇಂಡಿವಿಜುವಲಿ ಯು ಶುಡ್ ಟೇಸ್ಟ್ ಅಂಡ್ ಸೀ ದ ಲಾರ್ಡ್ ಇಸ್ ಗುಡ್. ದೇವರನ್ನ ನೀನು ಪೂರ್ಣ ಅನುಭವಿಸ್ಬಿಟ್ರೆ ನೀನ್ ಯಾವತ್ತೂ ದೇವರ ಬಗ್ಗೆ ಗುಂಡಾಡಲ್ಲ, ದೇವ್ರ ಬಗ್ಗೆ ತಪ್ಪು ಹೇಳಲ್ಲ, ದೇವರನ್ನ ಆರಾಧಿಸದೇ ಇರಲ್ಲ, ದೇವರನ್ನ ಸ್ತುತಿಸದೇ ಇರಲ್ಲ, ದೇವರನ್ನ ಪ್ರಾರ್ಥಿಸದೇ ಇರಲ್ಲ. ದೇವರನ್ನ ಅನುಭವಿಸಿದಂತ ವ್ಯಕ್ತಿ ದೇವರನ್ನ ಯಾವಾಗಲೂ ಆತನು ನನ್ನ ದೇವರು ಎಂಬುದಾಗಿ ಹೇಳುವಂತ ಸಾಮರ್ಥ್ಯ, ತನ್ನ ದೇವರ ಬಗ್ಗೆ ಅದ್ಭುತವಾದಂತ ಅತಿಶಯವಾದಂತ ಒಂದು ಅನುಭವ ಆತನ ಜೀವನದಲ್ಲಿ ಇರ್ತದೆ. ಪ್ರಿಯ ಸಹೋದರ, ದೇವರು ನನ್ನ ಕುರುಬನು. ಕೊರತೆ The Lord is my shepherd. He knows about me. ನಿನ್ ಬಗ್ಗೆ ದೇವರಿಗೆ ಎಲ್ಲ ಗೊತ್ತು, ನಿನ್ ಜೀವಿತದ ಬಗ್ಗೆ ಗೊತ್ತು ಸಹೋದರ, ನಿನ್ನ ಎಲ್ಲ ಸಂಗತಿಗಳು ಆತನಿಗೆ ಗೊತ್ತು. ನಿನ್ನ ಆಲೋಚನೆಗಳನ್ನು ಬಲ್ಲನು, ನಿನ್ನ ಸ್ಥಿತಿಗತಿಗಳನ್ನು ಬಲ್ಲನು, ನಿನ್ನ ಪರಿಸ್ಥಿತಿಗಳನ್ನು ಬಲ್ಲನು, ನಿನ್ನ ಕಣ್ಣೀರನ್ನು ಬಲ್ಲನು, ನಿನ್ನ ಎಲ್ಲ ಸ್ಥಿತಿಗತಿಗಳನ್ನ ಆತನು. ಆದ್ರೆ ನಿನಗೆ ದೇವರೊಂದಿಗೆ ಆ ಅನುಭವ ಆಗಿದೆಯಾ? ನೀನು ಹೇಳ್ಬಹುದ ನನ್ನ ದೇವರು ಅಂತ ಹೇಳ್ಕೊಳ್ಳುವಂತ ಆ ಒಂದು ಸಂತೋಷ ನಿಜಗಳೇ ಇದೆಯಾ? ನನ್ನ ದೇವರು ಎಷ್ಟು ಅದ್ಭುತವಾಗಿ. ಎರಡನೇದಾಗಿ, ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಬಿಕಾಸ್ ಹಿ ಪ್ರೊವೈಡ್ಸ್. ಕೀರ್ತನೆ 23 ಕೀರ್ತನೆ 1 ವಚನ 3 ವಚನ ನೋಡೋದಂದ್ರೆ, ಆತನ ಹಸುರದ ಅವರುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆತನ ಕುರುಬನಾಗಿರುವಂತದ್ದು ನಿನ್ನ ಜೀವಿತದಲ್ಲಿ ನಿನ್ನ ಅವಶ್ಯಕತೆಗಳನ್ನ ಪೂರೈಸಬೇಕಾಗಿ. ಗಾಡ್ ವಿಲ್ ಪ್ರೊವೈಡ್ ವಾಟ್ ಯು ನೀಡ್, ಬಟ್ ಹಿ ವೋಂಟ್ ಪ್ರೊವೈಡ್ ವಾಟ್ ಯು ವಾಂಟ್. ನಿನಗೆ ಬೇಕಾಗಿರುವುದೆಲ್ಲ ಕೊಡಲ್ಲ, ನಿನಗೆ ಅವಶ್ಯಕತೆ ಇರುವುದನ್ನ ಪೂರೈಸಿ. ಅದಕ್ಕೆ ಅದನ್ನು ಕುರುಬನಾಗಿದ್ದಾನೆ. ಎಷ್ಟೋ ಸರ್ ನಮಗೆ ಇಷ್ಟು ಬಂದದನ್ನೆಲ್ಲ ಕೇಳ್ತಾ ಇರ್ತೀವಿ, ಅವಶ್ಯಕತೆ ಇರೋದಿಲ್ಲ. ಮತ್ತೆ ಎಷ್ಟೋ ಜನರು ಮನೆಯಲ್ಲಿ ನೋಡಿ, ಮನೆಗಳಲ್ಲಿ ಹೋಗಿ ಇವತ್ತು ಹೋಗಿ ಚೆಕ್ ಮಾಡಿ, ಅವಶ್ಯಕತೆ ಇರುವಂತದ್ದು ಏನು, ಅವಶ್ಯಕತೆ ಇಲ್ಲದೆ ಇರುವಂತದ್ದು ಏನಂತ ಬಂದಿಟ್ರೆ, ಸಾಮಾನ್ಯ ಉಪಯೋಗ ಆಗಿರದೇ ಇರುವಂತ ವಸ್ತುಗಳೇ ಜಾಸ್ತಿ ಇದೆ ಮನೆಯಲ್ಲಿ. ಯಾಕೆ? ಶೋಕೇಸ್, ಶೋ, ಜನರಿಗೆ ಶೋ. ಮನೆಗಳಲ್ಲಿ ತುಂಬಾ ವಸ್ತುಗಳ ಲಿಸ್ಟ್ ಮಾಡಿ,
ಯಾವ ವಸ್ತು ಉಪಯೋಗ ಆಗ್ತಾ ಇದೆ, ಯಾವ ವಸ್ತು ಉಪಯೋಗ ಆಗ್ತಾ ಇಲ್ಲ. ಉಪಯೋಗ ಆಗ್ತಾ ಇರೋದು ಕೆಲವೇ ವಸ್ತುಗಳು, ಇನ್ನತ್ತು 100-80% ವಸ್ತುಗಳು ಉಪಯೋಗನೇ ಆಗಲ್ಲ. ಸೊ ಅದೇ ರೀತಿ ದೇವರ ಹತ್ರ ಪ್ರಾರ್ಥಿಸು, ನಿನಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪೂರೈಸೋದಕ್ಕಾಗಿ ಪ್ರಾರ್ಥಿಸು, ನಿನಗೆ ಬೇಕಾಗಿರುವುದೆಲ್ಲ ಸಿಗುವುದಕ್ಕಾಗಿ ಪ್ರಾರ್ಥಿಸು. ಯಾರು ಫ್ಯಾನ್ ಅನ್ನು ಮಾಡಿರ್ತಾರೆ? ಸೊ ದೇವರು ನಿನಗೆ ಅವಶ್ಯಕತೆ ಇರುವಂತದ್ದನ್ನ ಕೊಡೋದನ್ನ ಕೊಟ್ಟು ನಿನಗೆ ಬೇಕಾಗಿರುವಂತದ್ದನ್ನ ಕೊಡೋದಿಲ್ಲ. ಬೇರೆ ದೇವರು ಒದಗಿಸಿಕೊಳ್ಳುವ ಹಸಿರು ಸಾವುಗಳನ್ನು ತಗ್ಗಿಸಿಕೊಳ್ಳುವ ಕುರಿಗಳು ಸಾಮಾನ್ಯವಾಗಿ ಆಗಿನ ಕಾಲದ ಯೇಸುವಿನ ಆ ಒಂದು ಕಾಲಘಟ್ಟದಲ್ಲಿ ಕುರುಬರು ಕುರಿಗಳು ಕುರಿಗಳನ್ನ ಕರ್ಕೊಂಡು ಹೋಗೋದು. ಎಷ್ಟು ಕುರಿಗಳು ಇರ್ತಾ ಇತ್ತು ಅಂದ್ರೆ ಸಾವಿರಾರು ಕಟ್ಟಲೆ ಕುರಿಗಳಿರೋ, ಸಾವಿರಾರು ಕಟ್ಟಲೆ ಕುರಿಗಳಿರುವಾಗ ಕುರುಬರು ಅದನ್ನು ನಡ್ಕೊಂಡು ಹೋಗಿ ಹಸಿರು ಸಾವುಗಳನ್ನು ಬಿಟ್ಬಿಡೆ ಹೋಗ್ತದೆ. ಆ ಸಂದರ್ಭದಲ್ಲಿ ಕುರಿಗಳು ಚೆನ್ನಾಗಿ ಮೇದು ಆಮೇಲೆ ಅವ್ರಿಗೆ ನೀರ್ ಬೇಕಲ್ಲ, ನೀರ್ ಕುಡಿಸಿ ಆಯಾಗಿ ಮಲಗ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಅವಶ್ಯಕತೆಯನ್ನ ಪೂರೈಸುವ ದೇವರನ್ನ ನಿನ್ನನ್ನು ಎಲ್ಲಿ ತಗ್ಗಿಸ್ತೇನೆ? ಹಸಿರು ಕಾವಲಿನಲ್ಲಿ ತಗ್ಗಿಸ್ತೇನೆ. ಅದರರ್ಥ ಸಮೃದ್ಧಿಕರವಾದ ಜೀವನದಲ್ಲಿ ನಾನು ನಡೆಸ್ತೇನೆ. ನಿನಗೆ ಯಾವ ಕೊರತೆಯೂ ಇರದೆ ನೀನ್ ಸಮೃದ್ಧಿಯಾಗಿ ಜೀವಿಸುವಂತೆ ಮಾಡಿದೆ. ಎಷ್ಟೋ ಸಾರಿ ಕೊರತೆಗಳಲ್ವ, ಎಷ್ಟೋ ಸಾರಿ ನಮಗ ತೃಪ್ತಿ ಇರೋದಿಲ್ಲ, ಜೀವನದಲ್ಲಿ ತೃಪ್ತಿ ಇರೋದಿಲ್ಲ, ನಮ್ಮ ಕಾರ್ಯಗಳಲ್ಲಿ ತೃಪ್ತಿ ಇರೋದಿಲ್ಲ, ನಮ್ಮ ಕುಟುಂಬದಲ್ಲಿ ತೃಪ್ತಿ ಇರೋದಿಲ್ಲ, ನಮ್ಮ ಫೈನಾನ್ಷಿಯಲ್ ವಿಷಯದಲ್ಲಿ ತೃಪ್ತಿ ಇರೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ಪ್ರೊವೈಡ್. ಹಸಿರು ಹುಲ್ಗ ಅವರು ಸಮೃದ್ಧಿಕರವಾದ ಅವರು ಸಂತೃಪ್ತಿಕರವಾದ ಜೀವಿತವನ್ನು ತೋರಿಸುತ್ತೆ. ದೇವರು ನಿನ್ನ ಜೀವಿತದಲ್ಲಿ ಸಮೃದ್ಧಿಕರವಾದ ಜೀವಿತವನ್ನು ಕೊಡ್ತಾರೆ, ಸಂತೃಪ್ತಿಯನ್ನ ಅನುಭವಿಸ್ತಾರೆ. ವಿಶ್ರಾಂತಿಕರವಾದ ನೀರು ಅಂದ್ರೆ ನಿನಗೆ ಅವಶ್ಯಕತೆ ಇರುವುದನ್ನ ಪೂರೈಸುವುದು ಹಸಿರು ಹುಲ್ಗಾವಲ್ಲ. ಸುಮ್ಮನೆ ಯಾವ್ದೋ ಒಣಗಿರೋದೆಲ್ಲ ತಂದ್ಬಿಡಲ್ಲ. ನಮ್ಮ ಪಕ್ಕದಲ್ಲಿ ಸ್ವಲ್ಪ ನೋಡಿ, ಯಾರಾದ್ರೂ ನಿದ್ದೆ ಮಾಡ್ತಿದ್ದಾರ? ನಿದ್ದೆ ಮಾಡೋರೆಲ್ಲ ಅವ್ರಲ್ಲೇನೋ, ಯಾ ಎಲ್ರು ಇಲ್ಲೇ ಇದ್ದೀರಾ? ಸ್ವಲ್ಪ ಕೆನ್ನೆ ಮುಟ್ಟು ನೋಡಿ, ಸೋಪ್ ಗಿಪ್ ಚೆನ್ನಾಗಿ ಹಾಕಿದಾರ, ಕ್ರೀಮ್ ಪೇಂಟ್ ಎಲ್ಲ ಚೆನ್ನಾಗಿ ಬಳಕೆ ಮಾಡಿದಾರ? ನಾವು ಪಕ್ಕದಲ್ಲಿ ನೋಡಿ, ನಾನೇನು ಹಾಕಲ್ಲ, ಬರೀ ನನ್ನ ಮುಖ ತೊಳ್ಕೊಂಡ್ ಬರ್ತೀನಿ ಅಷ್ಟೇ. ನಾನು ಯಾವ ಪೇಂಟ್ ಹಾಕಲ್ಲ. ಚೆಕ್ ಮಾಡಿ, ಚೆಕ್ ಮಾಡಿದ್ರ ಎಲ್ಲ ನೀಟಾಗಿ ಬಂದಿದ್ದಾರ? ನಿದ್ದೆ ಯಾರು ಮಾಡ್ತಾ ಇಲ್ಲ ತಾನೆ? ನಿದ್ದೆ ಮಾಡ್ತಿದಾರ? ಕಿವಿ ಕೇಳಿಸ್ತಾ ಇಲ್ಲ ಸರ್ ನಮಗೂ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸ್ತಾರೆ. ಗಾಡ್ ವಿಲ್ ಪ್ರೊವೈಡ್ ವಾಟ್ ಯು ನೀಡ್, ಹಿ ವಾಂಟ್ ಪ್ರೊವೈಡ್ ವಾಟ್ ಯು ವಾಂಟ್. ನಿನಗೆ ಅವಶ್ಯಕತೆ ಇರುವುದನ್ನ ಪೂರೈಸ್ತಾರೆ. ಸಾಮಾನ್ಯವಾಗಿ ನೀರು ಕುಡಿಬೇಕಲ್ಲ, ಕುರಿಗಳಿಗೆ ಮೇವು ಆದ್ಮೇಲೆ ನೀರು ಕುಡಿಸ್ಬೇಕು, ನೀರಿನ ಕಡೆ ತಗೊಂಡು ಹೋಗ್ಬೇಕು. ಆಗಿನ ಕಾಲದಲ್ಲಿ ಬಾವಿಗಳಿತ್ತು. ರಾಹೇಲ ಕಾಲದಲ್ಲಿ ನೋಡಿರ್ಬೇಕು, ಅಬ್ರಹಾಮ ಇವರೆಲ್ಲ ಕಳಿಸುವಾಗ ರೆಬೆಕ್ಕಳು ರಾಹೇಲ ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ನೀರ್ ಸೇದಿ ಕೊಡ್ತಾ ಇತ್ತು. ದೇವರು ನಿಮಗೆ ಅವಶ್ಯಕತೆ ಇರುವಂತದ್ದೆಲ್ಲವನ್ನ ಪೂರೈಸ್ತಾರೆ. ಅದ್ಭುತವಾದ ಪ್ರಿಯ ದೇವರ ಮಕ್ಕಳೇ, ಬಾವಿಗಳಿಂದ ನೀರು ಸೇದಿ ಕೊಡಬೇಕಾಗಿತ್ತು, ತೃಪ್ತಿಕರವಾದ ಜೀವಿತವನ್ನ ಕೊಡಬೇಕಾಗಿತ್ತು, ದಾ ತೀರಿಸಬೇಕಾಗಿತ್ತಲ್ಲ. ಆಗ ಬಾವಿಗಳಿಂದ ನೀರ್ ಸೇದಿ ನೀರ್ ಕುಡಿಸ್ತಾರೆ. ಸಾಮಾನ್ಯವಾಗಿ ಕುರಿ ಮೇಸರು ಗೊತ್ತು, ಅದಕ್ಕೆ ಊಟ ಎಲ್ಲ ಕೊಟ್ಟಮೇಲೆ ನೀರು ಅಂತ ತೆಗೆದುಕೊಳ್ಳುತ್ತೆ. ಕೀರ್ತನೆಗಳಲ್ಲಿ ಕೀರ್ತನೆಗಳು 37:4 ಬರ್ತಿದೆ, ನೀನು ಆತನಲ್ಲಿ ಸಂತೋಷಿಸುವೆ ಆಗ ಆತ್ಮ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸು. ನೀರು ನಿನ್ನ ದೇವರಲ್ಲಿ ಸಂತೋಷಿಸುವುದನ್ನು ತೋರಿಸ್ತದೆ, ನೀರು ನಿನ್ನ ದೇವರಲ್ಲಿ ಆನಂದಿಸುವುದನ್ನು ತೋರಿಸ್ತದೆ. ಯಾರು ದೇವರಲ್ಲಿ ಆನಂದಿಸ್ತಾ ಇರ್ತಾರೋ, ದೇವರು ಅದ್ಭುತಗಳನ್ನು ಮಾಡಿದಾಗ, ದೇವರು ಮಾತುಕಾರಗಳನ್ನು ಮಾಡಿದಾಗ, ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿದಾಗ, ದೇವರು ನಮಗೆ ಕೊಡಲ್ಪಟ್ಟಂತ ಅವಶ್ಯಕತೆಗಳನ್ನ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ ಕೇಳಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿದಾಗ, ಸಮೃದ್ಧಿಕರವಾದ ಜೀವಿತ ಕೊಟ್ಟಾಗ ನಿನ್ ದೇವರಲ್ಲಿ ಸಂತೋಷಿಸುತ್ತೆ. ಅವಾಗಲೇ ಪಾಸ್ಟರ್ ಅಮ್ಮ ಹೇಳ್ತಾ ಇದ್ದೀನಿ, ಕಷ್ಟದಲ್ಲಿದ್ದಾಗ ದೇವರನ್ನ ಸ್ತುತಿಸಿರ್ತೀವಿ, ದುಃಖದಲ್ಲಿದ್ದಾಗ ದೇವರನ್ನ ಸ್ತುತಿಸಿರ್ತೀವಿ, ದೇವರನ್ನ ಕೊಂಡಾಡಿರ್ತೀವಿ. ಆದ್ರೆ ದೇವರು ಎಲ್ಲಾ ಪ್ರಾರ್ಥನೆ ಕೇಳಿ ಒಂದು ಹಂತಕ್ಕೆ ಬಂದ ನಿಂತ ಮೇಲೆ ಅತ್ತೆ ಬಹಳ ಕಾಟ ಕೊಡುವಾಗ ದೇವರನ್ನ ಸ್ತುತಿಸಿರ್ತೀವಿ, ಗಂಡ ಬಹಳ ಕಾಟ ಕೊಡುವಾಗ ದೇವರನ್ನ ಪ್ರಾರ್ಥಿಸಿರ್ತೀವಿ. ಆದ್ರೆ ಎಲ್ಲ ಚೆನ್ನಾಗಾಯ್ತು, ಸುಖಕರವಾಗಿರುವಾಗ, ಸಂತೋಷಕರವಾಗಿರುವಾಗ ನಾವು ದೇವರನ್ನ ಮರ್ತು ಕೊಟ್ಟಿರ್ತೇವೆ.
ಇಲ್ಲಿ ವಿಶ್ರಾಂತಿಕರವಾದ ನೀರನ್ನು ಬಳಕೆ ಬರಮಾಡುತ್ತಾನೆ ಅಂದ್ರೆ ಅರ್ಥ ಏನು? ದೇವರು ಹಸಿರು ತಾವನ್ನು ತಂಗಿಸಿದ ಮೇಲೆ, ಅದ್ಭುತಗಳನ್ನ ಮಾಡಿದ ಮೇಲೆ, ಮಹತ್ಕಾರಗಳನ್ನು ಮಾಡಿದ ಮೇಲೆ, ಅತಿಶಯಗಳನ್ನು ಮಾಡಿದ ಮೇಲೆ, ಉನ್ನತವಾದ ಕಾರ್ಯಗಳು ಮಾಡಿದ ಮೇಲೆ, ಅತಿಶಯವಾದ ಕಾರ್ಯಗಳು ಮಾಡಿದ ಮೇಲೆ ನೀನ್ ದೇವರನ್ನ ಸ್ತುತಿಸಬೇಕು, ನೀನ್ ದೇವರನ್ನ ಆರಾಧಿಸಬೇಕು, ದೇವರಿಗೆ ಘನತೆಯನ್ನ ಸಲ್ಲಿಸಬೇಕು. ವಿಶ್ರಾಂತಿಕರವಾದ ನೀರು, ಕೀರ್ತನೆ 37 ಕೀರ್ತನೆ 4 ವಚನಕ್ಕೆ ನಮ್ಮ ಸಂತೆ ವೇದ ತಿರುಗಿಸಿದಾಗ, ಆಗ ನೀನು ಯಹೋವನಲ್ಲಿ ಸಂತೋಷಿಸುವೆ, ಆಗ ನೀನು ಇಷ್ಟಾಷ್ಟಗಳನ್ನು ನೆರವೇರಿಸುವ. ನೀನ್ ದೇವರಲ್ಲಿ ಸಂತೋಷಿಸಬೇಕಮ್ಮ, ನೀರು ಕುಡಿದಾಕೊಂಡು ಸಂತೃಪ್ತಿ ಆಗುತ್ತೆ. ಯಾವಾಗ ನಿನಗೆ ಸಂತೃಪ್ತಿ, ಯಾವಾಗ ದಾಹ ನೀಗುತ್ತೆ ಅಂದ್ರೆ ದೇವರನ್ನ ಆರಾಧಿಸಿದಾಗ, ದೇವರನ್ನ ಸ್ತುತಿಸಿದಾಗ. ಎಷ್ಟು ಜನರು ನಿಮ್ಮಲ್ಲಿ ದೇವರನ್ನ ಮನೆಯಲ್ಲಿ ಆರಾಧನೆ ಮಾಡ್ತಾರೆ? ಇಲ್ಲ, ಚರ್ಚಲ್ಲಿ ಅಲ್ಲ, ಮನೇಲಿ ಎಷ್ಟು ಜನ ದೇವರನ್ನ ಆರಾಧಿಸ್ತಾರೆ? ತುಂಬಾ ಕಡಿಮೆ. ಸ್ತುತಿ ಮಾಡ್ತಿರ ಮನೆಯಲ್ಲಿ, ಆರಾಧನೆ ಮಾಡ್ತಾ ಮನಕ್ಕಾದವರಿ ಹಬ್ಬ ನಿನ್ನ ಪ್ರೀತಿಸುವೆ, ಹಂಗಲ್ಲ, ಅಪ್ಪ ಪಾಕೆಟ್ಟು ಎಲ್ಲಿದೆಯಪ್ಪ, ಪರ್ಸನ್ನು ತೆಗೆದುಕೊಂಡು ಶಾಪಿಂಗ್ ಅಪ್ಪ ಹೇಳ್ತಿರೋ, ಗಂಡನೇ ಪರ್ಸು ಎಲ್ಲಿದೆ ಗಂಡ, ನಮ್ಗೆ ಮನೆಯಲ್ಲಿ ರೇಷನ್ ಇಲ್ಲ ಗಂಡ, ಇದೇ ಆಗೋಯ್ತು ಆರಾಧನೆ. ಯಾವಾಗ್ಲೂ ಹೊರಗಡೆ ಒಂದನೇ ಇರ್ತೀಯ, ಯಾವಾಗ ನನ್ ಜೊತೆ ಇರ್ತೀಯ ಗಂಡ, ಯಾವಾಗ್ಲೂ ತಿನ್ನೋದೆ ನಮಗೆ ಗಂಡ, ಇದೇ ಎಷ್ಟು ಜನರ ಆರಾಧನೆ ಇದೇ ಆಗ್ಬಿಟ್ಟಿದೆ. ಎಷ್ಟು ಜನರು ಗಂಡ ನೋಡಿದಾಗ ನನ್ನ ಹಗಲಿಂಗನೇ ಹಂಗಲ್ಲ, ಗಂಡ ನೋಡಿದ ತಕ್ಷಣ ಬಸ್ಸು ಎಲ್ಲಿದೆ ಗಂಡ, ನೀ ಯಾವಾಗ ಹೋಗ್ತೀಯೋ ಯಾವಾಗ ಬರ್ತೀಯೋ ನನ್ ಜೊತೆ ಯಾವಾಗ ಅಯ್ಯ. ಆರಾಧನೆಗಳು ಇವತ್ತಿಲ್ಲ ಮನೆಯಲ್ಲಿ, ಸ್ತುತಿಗಳು ಇಲ್ಲ ಮನೆಯಲ್ಲಿ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ ಅಂದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ದಟ್ ಯು ಶುಡ್ ಎಂಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಸಂತೋಷಿಸ್ತಾನೆ, ದೇವರ ಸನ್ನಿಧಾನದಲ್ಲಿ ಅದನ್ನು ಆರಾಧಿಸ್ತಾನೆ. ಎಷ್ಟು ಜನ ಬೆಳಿಗ್ಗೆ ಎದ್ದು ದೇವರನ್ನ ಆರಾಧಿಸ್ತಾರೆ? ಯೆಹೋವಯಿರೇ ನಿನ್ನ ದೇವರು, ಹಂಗಲ್ಲ, ಯೆಹೋವಯಿರೇ ಈ ಗಂಡ ಬಂಡ ಏನು ತಂದಾಕಿಲ್ಲ ಗಂಡ, ಇದೇ ಆರಾಧನೆ ಆಗಿರ್ತದೆ. ದೇವರನ್ನ ಸ್ತುತಿಸೋದಲ್ಲಿ ದೇವರನ್ನ ಸ್ತುತಿ ಮಾಡಿ ಸಹೋದರಿ, ದೇವರನ್ನ ಕೊಂಡಾಡು ಸಹೋದರಿ, ದೇವರ ನಾಮಕ್ಕೆ ಘನತೆ ಅನುಸರಿಸಿ ಬೆಳಗ್ಗೆ ತಕ್ಷಣ ಮಣಕಾಲವರು ಶುಭ್ರತೆಯಿಂದ ಶುದ್ಧ ಮನಸ್ಸಿನಿಂದ ಅಪ್ಪ ನಾನು ನಿನ್ನನ್ನು ಪ್ರೀತಿಸಿದನಪ್ಪ, ಅಪ್ಪ ನಾನು ನಿನ್ನನ್ನು ಆರಾಧಿಸಿದನಪ್ಪ, ಅಪ್ಪ ನಾನು ನಿನ್ನನ್ನು ಕೊಂಡಾಡ್ತೇನೆಪ್ಪ. ಮಕ್ಕಳು ಎಷ್ಟು ಜನ ದೇವರನ್ನ ಆರಾಧಿಸ್ತೇವೆ ಮನೆಯಲ್ಲಿ ಬೆಳಗ್ಗೆ ತಕ್ಷಣ? ಆಗಿನ ಕಾಲದಲ್ಲಿ ಓದುವರೆ ಹೇಳಿದೆ ಅಲ್ಲದ, ಒಂದು ಕಾಲಘಟ್ಟದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಲಗೈ ಹಿಂಗ್ ಮುಚ್ಕೊಂಡು ಹಿಂಗ್ ಏನೋ ನೋಡ್ತಾ ಇದ್ರು. ಇವತ್ತು ಹಂಗಲ್ಲ, ಯಮನಸ್ಥ ಹೆಣ್ಣು ಮಕ್ಳು, ಯಮನಸ್ಥ ಗಂಡು ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಟಿವಿ ಇಲ್ಲ ಮೊಬೈಲ್ ಇಲ್ಲ ವಾಟ್ಸ್ಆಪ್ ಇಲ್ಲ ಫೇಸ್ಬುಕ್ ಇಲ್ಲ ಯೂಟ್ಯೂಬ್ ಇಲ್ಲ ಶೇರ್ ಚಾಟ್ ಇಲ್ಲ ಯಾವ್ಯಾವ ಚಾಪ್ ಆಯ್ತು ನೋಡ್ಬೋದು. ದೇವರ ಮುಖವನ್ನ ವಿಶ್ರಾಂತಿಕರವಾದ ನೀರುಗಳ ಒಳಗೆ ಬರಮಾಡ್ತಾನೆ. ಎರಡನೇದಾಗಿ ದೇವರ ಸನ್ನಿಧಾನದಲ್ಲಿ ಸಂತೋಷಿಸುವ. ಮೂರನೇದಾಗಿ ದ ಲಾರ್ಡ್ ಈಸ್ ಮೈ ಶೆಫರ್ಡ್ ಬಿಕಾಸ್ ಹಿ ರಿಸ್ಟೋರ್ಸ್. ಯಾಕಾತ ನನಗೆ ಕುರುಬನಾಗಿದ್ದಾನೆ, ಮೊದಲನೇ ಆತ ನನಗೆ ತಿಳ್ಕೊಂಡಿದ್ದರಿಂದ ನನ್ನ ಕುರಿಗಳು ನನ್ನನ್ನು ಬಲವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತದೆ. ನನ್ನ ಕುರಿಗಳನ್ನ ನಾನು ತಿಳಿದಿದ್ದೆ ಅಂತ ಯೇಸು ಸ್ವಾಮಿ ಯೋಹಾನ ಬರೆಸುವಂತೇಳಿ ನಿನ್ನನ್ನು ತಿಳ್ಕೊಂಡಿದ್ದಾರೆ, ನಿನಗೆ ಒದಗಿಸಿಕೊಡ್ತಾರೆ. ಮೂರನೇದಾಗಿ ನಿನ್ನನ್ನು ಪುನಃಸ್ಥಾಪಿಸುವಂತ ದೇವರು. ಕುರಿಗಳು ಸಾಮಾನ್ಯ ಬಹಳ ಇನ್ನೋಸೆಂಟ್, ಕುರಿಗಳು ಯಾವಾಗ್ಲೂ ತಲೆ ಬಗ್ಸ್ಕೊಂಡಿರ್ತಾರೆ. ಕುರಿಗಳು ನೋಡಿದೀರಾ, ತಲೆ ಎತ್ಕೊಂಡು ನೋಡ್ತೇವೆ, ಮೇಕೆ ಬಿಡ್ತಾರೆ, ಮೇಕೆ ಹಿಂಗೆ ಓಡ್ತಾ ಇರ್ತದೆ. ಮೇಕೆ ಯಾವಾಗ್ಲೂ ನೋಡಿ, ನಮ್ಮ ಮೇಕೆನು ಮೈಸಿದ್ರೆ ಕುರಿನೂ ಮೈಸಿದ್ರೆ ಮೇಕೆ ಹಿಂಗೆ ಹೋಗ್ತಾ ಇರ್ತದೆ. ತಲೆ ಕೆಬಳ ಬಗ್ಗದೇ ಇಲ್ಲ, ಬೊಗ್ಗದ್ ತುಂಬಾ ರೇರ್. ತಲೆ ಬೊಗ್ಸೋದು ಮೇಕೆ ತಲೆ ಬಗ್ಸೋದು ತುಂಬಾ ಕಡಿಮೆ. ಕುರಿ ತಲೆ ಎತ್ತೋದು, ಕುರಿ ತಲೆ ಎತ್ತಿ ನೋಡೋದು ಬಹಳ ಕಡಿಮೆ. ಮೇಕೆ ತಲೆ ತಗ್ಗಿಸಿ ನಡೆಯೋದು ಬಹಳ ಕಡಿಮೆ. ವ್ಯತ್ಯಾಸ ಎಷ್ಟು?
ಮೇಕೆ ಕಸ ಕಡ್ಡಿ ಪೇಪರ್ ಸಿಕ್ಕಿದ್ರೆ ಎಲ್ಲ ತಿಂದ್ಬಿಡುತ್ತೆ, ಮೇಕೆ ಬರೀ ಹುಳು ತಿನ್ನುತ್ತೆ. ನೀನು ಕುರಿ ಆಗಿರುವಾಗ ಎಷ್ಟೋ ಸಾರಿ ಕುರಿ ತಲೆ ಬುಗ್ಸ್ಕೊಂಡಿರುವಾಗ ಬಿದ್ದೋಗ್ಬಿಡುತ್ತೆ, ಕೆಲವು ಸಾರಿ ಕೆಲವು ಕುರಿಗಳು ಎದ್ದು ಬಿಡುತ್ತೆ, ಕೆಲವು ಕುರಿಗಳು ಹೋಗಿ ಎಬ್ಬಿಸ್ಬೇಕು. ಗಾಡ್ ವಿಲ್ ರೆಸ್ಟ್. ಕೆಲವು ಸಾರಿ ಈ ಟಗರು ಇರ್ತಾವಲ್ಲ, ಈ ಟಗರು ಇರ್ತದಲ್ಲ, ಕೊಂಪಿರ್ತದೆ, ಕೆಲವು ಸಾರಿ ಗುದ್ದು ಬಿಡುತ್ತೆ, ಏಟಾಗುತ್ತೆ, ನೋವಾಗುತ್ತೆ, ಸಂಕಟದಲ್ಲಿ ಬೀಳುತ್ತೆ, ಕುರಿಗೆ ನೋವು ಬಂದ್ಬಿಡುತ್ತೆ. ಕೆಲವು ಸಾರಿ ಕೊಬ್ಬಿದ ಟಗರು ಇರ್ತಾವಲ್ಲ, ಕೊಬ್ಬೇರಿದ ಟಗರುಗಳು ಏನ್ ಮಾಡ್ತವೆ, ಆ ಕುರಿಗೆ ತಲೆಗೊಳ್ಳಿ ಬಿಡ್ತವೆ, ಕೆಲವು ಸಾರಿ ರಕ್ತ ಸೋರುತ್ತೆ. ಅದೇ ರೀತಿ ನಿಮ್ ಜೀವನದಲ್ಲಿ ಕೆಲವು ಸಾರಿ ಅನೇಕ ಸಂಕಟಗಳನ್ನು ಅನುಭವಿಸಿರುತ್ತೆ, ಅನೇಕ ಪರಿಸ್ಥಿತಿಗಳಲ್ಲಿ ನಾನು ನೋಡಿರ್ಬೋದು. ಭಯಪಡಬೇಡ, ಅನಾರೋಗ್ಯ ಇರಬಹುದು, ಏನೇ ಸನ್ನಿವೇಶ ಇರ್ಬೋದು, ಭಯಪಡಬೇಡ, ದೇವರು ನಿನ್ನನ್ನ ಪುನಃಸ್ಥಾಪಿಸುತ್ತಾರೆ. ಮಕ್ಕಳು ತುಂಬಾ ಗಲಾಟೆ ಮಾಡ್ತಾರೋ, ಸಂತೋಷದ ದೇವರು ನಿಮ್ ಚಿತ್ತದಲ್ಲಿ, ದೇವರು ನಿಮ್ ಬದುಕಿನಲ್ಲಿ ತಾನು ರಿಸ್ಟೋರ್ ಮಾಡುತ್ತದೆ, ಪುನಃಸ್ಥಾಪನೆಗೊಳಿಸುವಂತೆ ಪುನಃಸ್ಥಾಪನೆ. ಯಾವ ವಿಷಯದಲ್ಲಿ ಇವತ್ತು ಸೋತು ನಿಂತಿದೆ, ದೇವರು ಪುನಃಸ್ಥಾಪಿಸುತ್ತಾರೆ, ಪುನಃಸ್ಥಾಪಿಸಿ ಆಶೀರ್ವದಿಸುತ್ತಾರೆ, ಪುನಃಸ್ಥಾಪಿಸುವುದಕ್ಕಾಗಿ ದೇವನನ್ನು ನಡೆಸುತ್ತಾರೆ. ನಾಲ್ಕನೇದಾಗಿ, ದ ಲಾರ್ಡ್ ಈಸ್ ಮೈ ಶೆಫರ್ಡ್ ಬಿಕಾಸ್ ಹಿ ಗೈಡ್ಸ್ ಮೀ. ಕೀರ್ತನೆ 23 ಮೂರನೇ ಭಾಗದಲ್ಲಿ, ಮೂರನೇ ಅಧ್ಯಾಯದಲ್ಲಿ, ಮೂರನೇ ವಚನದಲ್ಲಿ ಈ ಭಾಗ, ಎ ಶೆಫರ್ಡ್ ನೋಸ್ ಎಕ್ಸಾಕ್ಟ್ಲಿ ವೇರ್ ದ ಬೆಸ್ಟ್ ಫೀಡಿಂಗ್ ಗ್ರೌಂಡ್ಸ್ ಆರ್. ಕುರುಬನು ಹಸಿರು ಜಾಗದಲ್ಲಿ ನಡೆಸುವಂತಾದೇನು ಮಾತ್ರ ಶಾಂತಿಕರವಾದ ನೀರುಗಳಿಗೆ ಬರಮಾಡುತ್ತದೆ. ಅವ್ರಿಗೆ ಗೊತ್ತು ಎಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸಬೇಕು, ಯಾವ ಮಾರ್ಗದರ್ಶನದಲ್ಲಿ ನೀನು ನಡೆಸಬೇಕು, ಯಾವ ಮಾರ್ಗದಲ್ಲಿ ನೀನು ನಡೆಸಬೇಕಂತ ಯಾರು ಚೆನ್ನಾಗಿ ಗೊತ್ತು, ಯಾರು ಚೆನ್ನಾಗಿ ಗೊತ್ತು, ಕುರುಬನಿಗೆ ಚೆನ್ನಾಗಿ ಗೊತ್ತು. ದೇವರನ್ನ ಫಾಲೋ ಮಾಡಬಹುದು, ದೇವರ ಗೈಡ್ಲೈನ್ಸ್ ಫಾಲೋ ಮಾಡಬಹುದು, ದೇವರ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬಹುದು, ದೇವರ ಕಾರ್ಯಗಳನ್ನ ಫಾಲೋ ಮಾಡು. ದೇವರು ಏನ್ ಹೇಳ್ತಾರ ಅದ್ರ ಪ್ರಕಾರ ನಡೆ. ದೇವರು ಯಾವ ಮಾರ್ಗದರ್ಶನದಲ್ಲಿ ನಡೆಸ್ತಾರ ಮಾರ್ಗದರ್ಶನದಲ್ಲಿ ನಡೆ. ಗಾಡ್ ವಿಲ್ ಗೈಡ್ ಮೈ, ಯು ಶುಡ್ ಗೋ ಅಕಾರ್ಡಿಂಗ್ ಟು ಗಾಡ್ಸ್ ಗೈಡ್ಲೈನ್ಸ್ ಆರ್ ಗಾಡ್ಸ್ ಗೈಡ್ಲೈನ್ಸ್. ದೇವರ ಮಾರ್ಗದರ್ಶನದಲ್ಲಿ ನೀನು ಪ್ರತಿದಿನ ಎಷ್ಟೇ ಪ್ರಾರ್ಥನೆ ಮಾಡ್ತೀರಿ, ಸ್ವಾಮಿ ನಾನು ಈ ದಿನ ನಿನ್ನ ಮಾರ್ಗದಲ್ಲಿ ನಡೆಯಬೇಕು, ನಿನ್ ಚಿತ್ತದ ಮಾರ್ಗದಲ್ಲಿ ನನ್ನ ನಡೆಸು, ನಿನ್ ಚಿತ್ತದ ಮಾರ್ಗದರ್ಶನದಲ್ಲಿ ನನ್ನ ನಡೆಸು, ನನ್ನ ಕುಟುಂಬವನ್ನ ಚಿತ್ತದ ಮಾರ್ಗದಲ್ಲಿ ನಡೆಸು, ನಿನ್ ಚಿತ್ತಕ್ಕೆ ಬಂದಾಗ ನಮ್ಮನ್ನು ನಡೆಸು ಸ್ವಾಮಿ ಅಂತ ಪ್ರಾರ್ಥಿಸಬೇಕು. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ, ದೇವರೇ ನನ್ನ ಮಕ್ಕಳನ್ನ, ನನ್ನ ಗಂಡನನ್ನ, ನನ್ನನ್ನ ನಿನ್ ಚಿತ್ತದ ಮಾರ್ಗದಲ್ಲಿ ನಡೆಸು ಸ್ವಾಮಿ. ದೇವರು ನಿನ್ನ ನಡೆಸ್ತಾ ನಿನ್ನ ಗಂಡ ನೀನು ಪ್ರಾರ್ಥನೆ ಮಾಡು, ನಿನ್ನ ಮನೆಗೆ ಪ್ರಾರ್ಥನೆ ಮಾಡಿದ್ರೆ ನಿನ್ ಚಿತ್ತದ ಮಾರ್ಗದಲ್ಲಿ ನಮ್ಮ ನಡೆಸುವಂತ ಪ್ರಾರ್ಥನೆ ಮಾಡು. ದೇವರು ಎಲ್ಲಿ ಲಾಭ ಇದೆ, ಎಲ್ಲಿ ಕೆಲಸ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಎರಡರಷ್ಟು ಆದಾಯ ಸಿಗುತ್ತೆ, ಎಲ್ಲಿ ಎರಡರಷ್ಟು ನಿನಗೆ ಆಶೀರ್ವಾದ ಸಿಗುತ್ತೆ ಅಂತ ದೇವರಿಗೆ ಗೊತ್ತಿದೆ. ಪ್ರಾರ್ಥನೆ ಮಾಡು, ದೇವರು ನಡೆಸುತ್ತೆ. ನಂಗಲ್ಲ, ನಮ್ಮ ಮಾರ್ಗದಲ್ಲಿ ಹೋಗಿರ್ತೇವೆ, ನಮ್ಮ ಮಾರ್ಗಗಳಲ್ಲಿ ಹೋಗ್ತೇವೆ, ಏನು ನಡೀತಾ ಇಲ್ಲ, ಏನು ನಡೀತಾ. ಗೋ ಅಕಾರ್ಡಿಂಗ್ ಟು ಗಾಡ್ಸ್ ಗೈಡ್ಲೈನ್ಸ್. ನಾಲ್ಕನೇದಾಗಿ, ದೇವರು ಕುರುಬನಾಗಿದ್ದಾನೆ ಯಾಕೆಂದ್ರೆ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ, ದೇವರನ್ನ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸ್ತಾರೆ. ಐದನೇದಾಗಿ, ದ ಲಾರ್ಡ್ ಇಸ್ ಮೈ ಶೆಫರ್ಡ್ ಬಿಕಾಸ್ ಹಿ ಪ್ರೊಟೆಕ್ಟ್ಸ್. ಕೀರ್ತನೆ 23:4, ನಾನು ಕಾಣುತ್ತಲ್ಲ ಕಣಿವೆ ನಡೆಯುವಾಗಲೂ ನೀನು ಹತ್ತಿರುವುದನ್ನ ಕೇಳಿಗೆ ಹೇಳಿದ್ರು. ದೇವರು ಪ್ರೊಟೆಕ್ಷನ್ ಕೊಡುವಂತ ದೇವರು, ಕಾಪಾಡ್ತಾನಂತ ದೇವರು, ನಿನ್ನ ಜೀವಿತವನ್ನ ಕಾಪಾಡ್ತಾನೆ. ಎಷ್ಟೋ ಜನ ದೇವರ ಪ್ರೊಟೆಕ್ಷನ್ ಬರಬೇಕು, ಅದನ್ನ ಕುರುಬ ಅಂತ ಪ್ರೊಟೆಕ್ಟ್ ಮಾಡ್ತಾನಂತ. ನಾಯಿ ಏನಾದ್ರು ಬಂದ್ರೆ ಕುರುಬ ಕುರಿ ಮೇಯಿಸೋನ್ ಏನ್ ಮಾಡ್ತಾನೆ, ಕಲ್ಲು ಕೋಲ ತಗೊಂಡು ನಾಯಿ ಓಡಿಸ್ತಾರೆ. ಕುರುಬನ್ ಚೆನ್ನಾಗಿ ಗೊತ್ತು ನಿನ್ನ ಹೆಂಗೆ ಕಾಪಾಡ್ಬೇಕು ಅಂತ. ನಿನ್ನೆ ನೀನ್ ಕಾಪಾಡ್ಕೊಳಕ್ ಹೋಗ್ಬೇಡ, ದೇವ್ರ ಗೊತ್ತು ನಿನ್ನ ಹೆಂಗ್ ಕಾಪಾಡ್ಬೇಕು. ನಿನ್ ಮಕ್ಕಳನ್ನ ನೀನ್ ಕಾಪಾಡಕ್ ಹೋಗ್ಬೇಡ, ದೇವ್ರ ಗೊತ್ತು ನಿನ್ ಮಕ್ಕಳನ್ನ ಹೆಂಗ್ ಕಾಪಾಡ್ಬೇಕು. ದೇವ್ರ ಗೊತ್ತು ನಿನ್ನ ಮನೆಯನ್ನ ಹೆಂಗ್ ಕಾಪಾಡ್ಬೇಕು, ದೇವ್ರ ಗೊತ್ತು ನಿನ್ ಕಾಲ್ಸೈನ ಹೆಂಗ್ ಕಾಪಾಡ್ಬೇಕು. ನಾವ್ ಹಂಗಲ್ಲ, ನಮ್ ಕಾಲ್ಸೈನ ಕಾಪಾಡ್ಕೊಳಕ್ಕೆ ಬೇರು ಹಾಕಿದ್ದೆ ಹಾಕಿದ್ದ ಗೆಜ್ಜೆ ಎಲ್ಲೋ ಬಿದ್ದೋಗಿರುತ್ತೆ ಹುಷಾರ. ದೇವ್ರ ಗೊತ್ತು ನಿನಗೆ ಎಲ್ಲಿ ಕರೆಕ್ಟ್ ಆದಂತ ಪ್ರೊಟೆಕ್ಷನ್.
God knows. God knows how to protect you, how to protect your family, how to protect your business, how to protect your education, how to protect yourself. ನಿನ್ನ ನಿನ್ನ ಜೀವಿತವನ್ನು ಪೂರ್ಣ ಜೀವಿತವನ್ನು ಕಾಪಾಡೋದಕ್ಕೆ ದೇವರು ಶಕ್ತಿ ಮಾಡಿದ್ದಾನೆ. ದೇವರು ಗೊತ್ತು ಅವರು ಪ್ರತಿದಿನ ಇತ್ತು ದೇವರ ಅಯ್ಯೋ ನಾನು ನಿಮ್ಮ ಕೈ ಕೊಡ್ತೇನೆ, ನನ್ನ ಕುಟುಂಬವನ್ನು, ನನ್ನ ಮಕ್ಕಳ, ನಾ ಎಲ್ಲರನ್ನ ನಾನು ನಿಮ್ಮ ಕೈ ಕೊಡ್ತೇನೆ, ನೀನ್ ಕಾಪಾಡ. ಅವರು ಹಿ ಇಸ್ ದ ಪರ್ಫೆಕ್ಟ್ ಪ್ರೊಟೆಕ್ಟೆಡ್, ಪರ್ಫೆಕ್ಟ್ ಪ್ರೊಟೆಕ್ಟರ್. ಅವರೇ ಪರ್ಫೆಕ್ಟ್ ಪ್ರೊಟೆಕ್ಷನ್ ಕೊಡೋದು ಯಾರು? ಯಾರಮ್ಮ? ಯಾರು? ಯೇಸಪ್ಪ. ಯೇಸಪ್ಪ ಯಾರಾಗಿದ್ದಾರೆ? ನೀನು ಕುರುಬನಾಗಿದ್ದಾರೆ. ಯಾರು ಕುರುಬನಾಗಿದ್ದಾರೆ? ನಮ್ಮಲ್ಲ, ನನ್ನ ಹೇಳ್ರಿ, ನನ್ನ ದೇವರು. ಹೆಮ್ಮೆ ಅಂದ್ರೆ ನನ್ನ ದೇವರು, ನನ್ನ ಕುರುಬ, ನನ್ನ ರಕ್ಷಕ, ನನ್ನ ಸರ್ವಶಕ್ತ. ಅದನ್ನು ಪರ್ಫೆಕ್ಟ್ ಪ್ರೊಟೆಕ್ಟರ್. ಯಾವ ಪಕ್ಕದಲ್ಲಿ ಇರುವಂತವ್ರಿಗೆ ಹೇಳಿ, ದೇವರು ಪರ್ಫೆಕ್ಟ್ ಪ್ರೊಟೆಕ್ಟರ್, ಕಾಯುವ ದೇವರು. ಆದ್ಯದಾಗಿ, ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಬಿಕಾಸ್ ಹಿ ಕಂಫರ್ಟ್ಸ್. 23:4 ಬೀರಿ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಿ ಇಸ್ ದ ಪರ್ಫೆಕ್ಟ್ ಕಂಫರ್ಟರ್, ದೇವರು ಸಂತೈಸುವವನು. ಅದನ್ನು ಕುರುಬನ ಏನಾಗಿದ್ದಾರೆ, ಏನಕ್ಕಾಗಿದ್ದಾನೆ ಗೊತ್ತಾ? ನಿನ್ನ ಸಂತೈಸುವುದಕ್ಕಾಗಿ, ನಿನ್ನ ಕಣ್ಣೀರೊಲಿಸುವುದಕ್ಕಾಗಿ, ನಿನ್ನ ಹೃದಯವನ್ನು ಸಂತೈಸುವುದಕ್ಕಾಗಿ, ನಿನ್ನ ಮನನ ಮುಂದ ಕಾರ್ಯವನ್ನು ಸಂತೈಸುವುದಕ್ಕೆ. ಕೆಲವು ಸಾರಿ ನಾವು ನೊಂದು ಹೋಗಿರ್ತೇವೆ, ಆವಾಗ ದೇವರು ಸಂತೈಸ್ತಾರೆ. ಬೇಕಂತ ನೊಂದಿಸ್ಕೊಂಡ್ರೆ, ನಾವು ಬೇಕಂತ ಮನೆಯಲ್ಲಿ ಜಗಳ ಮಾಡ್ಕೊಂಡ್ರೆ, ನಾವು ಬೇಕು ಅಂತ ನಾವಾಗಿ ನಾವು ಬೇಕು ಬೇಕು ಅಂತ ಮಾಡ್ಕೊಂಡ್ರೆ, ಬೇಕು ಬೇಕು ಅಂತ ರಮ್ಯ ಗುರಾಯಿಸಿದ್ರೆ, ಮನೆಯಲ್ಲಿ ಇನ್ನೊಬ್ರು ಎದುರಿರ್ತಾರೆ. ಆ ಸಂತೈಸುವಿಕೆ ಬಗ್ಗೆ ಮಾತನಾಡ್ತಾ ಇಲ್ಲ. ಎಲ್ಲೋ ದೇವರು ನಿನ್ನ ಜೀವನದಲ್ಲಿ ಏನೋ ದುಃಖ ಆಯ್ತು, ಸಂಕಟ ಆಯ್ತು, ನಿನಗೆ ಅರಿವಿಲ್ಲದೆ ಯಾರು ನಿನ್ನ ನಿಂದಿಸ್ಬಿಟ್ರು, ಅವಮಾನಿಸ್ಬಿಟ್ರು, ಸಮಸ್ಯೆಗಳು ಬಂತು, ಆಗ ದೇವರು ನಿನ್ನನ್ನು ಸಂಸ್ಥೆ ಕುರುಬನಾಗಿ ನಮ್ಮನ್ನು ಸಂಸ್ಥೆ ಮಾತ್ರವಲ್ಲದೆ ಆದ್ಮೇಲಾಗಿ, ದ ಲಾರ್ಡ್ ಈಸ್ ಮೈ ಶೆಫರ್ಡ್ ಬಿಕಾಸ್ ಹಿ ಕಂಫರ್ಟ್ಸ್. ಏಳನೇದಾಗಿ, ದ ಲಾರ್ಡ್ ಈಸ್ ಮೈ ಶೆಫರ್ಡ್ ಬಿಕಾಸ್ ಹಿ ಎಕ್ಸಾಲ್ಟ್ಸ್. ದೇವರು ನನ್ನ ಕುರುಬನಾಗಿದ್ದಾನೆ ಯಾಕಂದ್ರೆ ನನ್ನ ಮೇಲೆತ್ತಿದ್ದಾನೆ. ದೇವರ ವಾಕ್ಯದಲ್ಲಿ ರೀತಿ ಬರ್ತಿದ್ದಾರೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧ ಮಾಡಿದ್ದೀನಿ. ನೋಡಿದ್ರೆ ಒಂದು ವೇಳೆ ದೇವ್ರ ವಾಕ್ಯದಲ್ಲಿ ಬರ್ತದೆ, ನಿನ್ನ ಮನೆಗಳೇ ನಿನ್ನ ಮನೆಯವರೇ ನಿಮ್ಗೆ ವೈರಿಗಳಾಗ್ತಾರೆ ಅಂತ ಹೇಳ್ಕೊ. ಸೊಸೆ ವೈರಿ ಆಗ್ಬೋದು, ಅತ್ತೆ ವೈರಿ ಆಗ್ಬೋದು, ಯಾರು ಯಾರು ವೈರಿಗಳಾಗ್ಬೋದು, ತೊಂದರೆ ಇಲ್ಲ. ವೈರಿಗಳ ಮುಂದೆಯೇ ನೀನ್ ನನಗೋಸ್ಕರ ಔತಣವನ್ನು, ಔತಣ ಬೇಕಮ್ಮ, ಎಷ್ಟು ಜನಕ್ಕೆ ಔತಣ ಬೇಕು? ಹೋಗ್ಲಿ, ಔತಣ ಅಂತ ಏನ್ ಹೇಳಿ? ವಾಟ್ಸ್ ದ ಮೀನಿಂಗ್ ಆಫ್ ಬ್ಯಾಂಕ್ವೆಟ್ ಗೊತ್ತಾ? ಔತಣ ಅಂದ್ರೆ ಯಾರಾದ್ರೂ ಹೋಗಿದ್ದೀರಾ ಔತಣಕ್ಕೆ? ನಾನು ನನ್ನ ಫ್ಯಾಮಿಲಿ ಒಂದು ಮದುವೆಗೆ ಹೋಗಿದ್ದೆ ಸಿಟಿನಲ್ಲಿ, ತುಂಬಾ ಚೆನ್ನಾಗಿತ್ತು, ಬಹಳ ದೊಡ್ಡ ಔತಣ. ಸೊ ಔತಣ ಅಂತಂದ್ರೆ ವಿಧ ವಿಧವಾದ ಭೋಜನ, ವಿಧ ವಿಧವಾದ ಭಕ್ಷ್ಯ, ವಿಧ ವಿಧವಾದಂತ ಜನ ಅಲ್ಲಿ ಆಶೀರ್ವಾದಕರವಾದಂತ, ಅಲ್ಲಿ ಕೆಲವರಿಗೆ ಮಾತ್ರ ಇನ್ವಿಟೇಷನ್ ಇರುತ್ತೆ, ಎಲ್ಲರಿಗೆ ಇರಲ್ಲ, ಕೆಲವರಿಗೆ ಮಾತ್ರ, ಕೆಲವು ಫಂಕ್ಷನ್ಸ್ ಗಳಿಗೆ, ವಿಐಪಿಗಳಿಗೆ ಮಾತ್ರ. ಅದೇ ರೀತಿ ದೇವರೇನು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನಿನ್ನ ಆಶೀರ್ವದಿಸುವುದು ಯಾವ ರೀತಿ ಇರುತ್ತೆ ಅಂದ್ರೆ, ನಾನು ನಿನ್ನ ಕುರುಬನಾಗಿರುವಂತ ವೈರಿ ಬಿಡೋ ಯಾರೋ ಅವರ ಮುಂದೆ ನಾನು ನಿನ್ಗೆ ಔತಣ ಸಿದ್ಧಪಡಿಸ್ತೀನಿ ಅಂದ್ರೆ, ನಿನ್ನನ್ನು ತೆಗೆದುಕೊಂಡು ಹೋಗಿ ಆ ಉನ್ನತ ಮಟ್ಟದಲ್ಲಿ ಇಟ್ಟಿರ್ತೀನಿ, ಆ ಉನ್ನತ ಪದವಿಯಲ್ಲಿ ಇರ್ತೇನೆ. ಐ ಆಮ್ ಗೋಯಿಂಗ್ ಟು ಎಕ್ಸಾಲ್ಟ್ ಯು. ದ ಗುಡ್ ಶೆಫರ್ಡ್ ಹಿ ವಿಲ್ ಎಕ್ಸಾಲ್ಟ್ ಈಚ್ ಆಫ್ ಯು. ನಿಮ್ಮ ಒಬ್ಬೊಬ್ಬರನ್ನು ದೇವರು ಉನ್ನತಿಸ್ತಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕುರುಬನಾಗಿದ್ದೇನೆ, ನೀನು ಹೇಳ್ತೇನೆ.
ಇದು ಕರ್ತನು ನನಗೆ ಕುರುಬನು ಕೊಡುತ್ತಿದ್ದಾನೆ. ಆತನು ಕುರುಬನಾಗಿರುವುದರಿಂದ, ಆತನು ಒಳ್ಳೆ ಕುರುಬನಾಗಿರುವುದರಿಂದ ದೇವರ ವಾಕ್ಯದಲ್ಲಿ ರೀತಿ ಬಂದಿದೆ, ನಾನೇ ಒಳ್ಳೆ ಕುರುಬ. ದೇವರು ಒಳ್ಳೆ ಕುರುಬನಾಗಿರುವುದರಿಂದ ನಿನ್ನ ಬಗ್ಗೆ ಪೂರ್ಣ ಆಗಿದ್ದಾನೆ, ನಿನ್ನ ಬಗ್ಗೆ ಪೂರ್ಣ ತಿಳ್ಕೊಂಡಿದ್ದಾನೆ. ನಿನ್ನ ಜೀವಿತದ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ಎಜುಕೇಶನ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಪೂರ್ಣ ಅರ್ಥಿದ್ದಾನೆ. ಅರ್ಥಿರೋದು ಮಾತ್ರವಲ್ಲ, ಆತ ನಿನಗೆ ಕುಟುಂಬನಾಗಿರುವುದರಿಂದ ನಿನಗೆ ಒದಗಿಸಿಕೊಡುವಂತ ದೇವನಾಗಿದ್ದಾನೆ. ನಿನಗೆ ಅವಶ್ಯಕತೆ ಇರುವಂತದ್ದೆಲ್ಲವನ್ನ ಪೂರೈಸ್ತಾನ. ಅಬ್ರಾಹ್ಮನಿಗೆ ಪೂರೈಸಿದಂತ ದೇವರು ನಿನಗೂ ಪೂರೈಸ್ತಾನೆ. ಮೂರನೇದಾಗಿ, ದೇವನಿಗೆ ಕುಟುಂಬನಾಗಿರುವುದರಿಂದ ನಿನ್ನ ಪುನಃಸ್ಥಾಪನೆಗೊಳಿಸ್ತಾನೆ. ನೀನ್ ಕಳ್ಕೊಂಡದ್ದೆಲ್ಲವನ್ನ ವಾಪಸ್ ಕೊಡ್ತಾನೆ. ಕಳ್ಕೊಂಡ ಸಂತೋಷ, ಕಳ್ಕೊಂಡ ನೆಮ್ಮದಿ, ಕಳ್ಕೊಂಡ ಆರೋಗ್ಯ, ಕಳ್ಕೊಂಡ ಬಲ, ಕಳ್ಕೊಂಡ ಐಶ್ವರ್ಯ, ಕಳ್ಕೊಂಡ ಆಶೀರ್ವಾದ, ಕಳ್ಕೊಂಡದ್ದೆಲ್ಲವನ್ನ ಪೂರ್ಣ ನಿನಗೆ ಗ್ರಹಿಸ್ಕೊಳ್ತಾನೆ. ಅದಕ್ಕೆ ಆತ ನಿನಗೆ ಕುರುಬನಾಗಿದ್ದಾನೆ. ಆತ ನಿನಗೆ ಕುರುಬನಾಗಿದ್ದಾನೆ ಯಾಕೆಂದ್ರೆ ಆತನು ನಿನ್ನ ಉಪದೇಶಿಸಿ ನಡೆಸುತ್ತಿದ್ದಾನೆ. ನಿನ್ನ ಉಪದೇಶಿಸಿ ನಡೆಸ್ತಾನಮ್ಮ. ನಿನ್ ಮಕ್ಕಳನ್ನ ಹೆಂಗ್ ನಡೆಸಬೇಕು, ಅಯ್ಯೋ ದೇವರೇ ನನ್ನ ಮಗಳು ಏನ್ ಮಾಡ್ಬೇಕು ಇವಾಗ, ನಡೆಸ್ತಾನೆ. ನನ್ನ ಮಕ್ಕಳ ಬಗ್ಗೆ, ನನ್ನ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಅನೇಕ ಸಾರಿ ಚಿಂತೆ ಮಾಡ್ತಾ ಇದ್ದೆ. ಇವಳ ಬಗ್ಗೆ ಏನು, ಇವಳ ಬಗ್ಗೆ ಏನು, ಬಹಳಷ್ಟು ಯೋಚನೆ ಮಾಡ್ತಿದ್ದೆ. ದೇವಗಳ ಕೊಟ್ಟಂತ ಅದ್ಭುತವಾದಂತ ಹೆಣ್ಣು ಮಕ್ಕಳು ಏನ್ ಮಾಡುದು, ಒಬ್ಬಳ ಜೀವಿತ ಏನ್ ಮಾಡುದು, ಅನೇಕ ಸಾರಿ ಬಹಳಷ್ಟು ಚಿಂತೆ ಮಾಡ್ತಿದ್ದೆ. ಓಕೆ, ಅವಳ ಜೀವಿತ ಹಿಂಗೆ ಏನ್ ಮಾಡೋದು, ಏನ್ ಮಾಡೋದು. ದೇವರು ತಿರುಗಿ ನನ್ನ ಕೈಗೆ ದೇವರ ಪ್ರಸನ್ನತೆಯ ಆಲೋಚನೆ ಕಡೆಗೆ ದೇವರು ನಡೆಸ್ತಾರೆ. ಎಜುಕೇಶನ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದೆ. ಹೇಗೆ ದೇವರು ಮುನ್ನಡೆಸುವ ದೇವರು ನಡೆಸ್ತಾನಾತನು. ಹೀಗೆ ಕಹಿಯೋ, ನಮ್ಮ ಮಗಳು ನೈಂತ್ ಬಂದು ಏನ್ ಮಾಡುದು ನೆಕ್ಸ್ಟ್ ಹೆಂಗೆ, ಅನೇಕ ಸಂಗತಿಗಳು ಕೇಳಿಸ್ಕೊಳ್ತಾ ಇದೆ. ಹೇಗೆ ಅವಳು ಬದುಕು ಹೆಂಗಿರುತ್ತೆ. ಕೊನೆಗೆ ಅವಳು ದೇವರು ನಾವು ಪ್ರಾರ್ಥಿಸಿದಾಗೆ ರಾತ್ರಿಗಳು ಎದ್ದು ಎರಡು ಗಂಟೆ ಮೂರು ಗಂಟೆಗೆ ಎದ್ದು ನನ್ನ ಮಕ್ಕಳ ಮೇಲೆ ತಲೆ ಮೇಲೆ ಕೈ ಪ್ರಾರ್ಥಿಸ್ತಾ ಇದೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ನಮ್ಮ ಮಕ್ಕಳ ಮೇಲೆ ಕೈ ಇಡ್ತಾ ಇದ್ದೆ, ಮನಸ್ಸಲ್ಲೇ ಪ್ರೇಯರ್ ಮಾಡಿದ್ರೆ ಇವಳು ದೊಡ್ಡ ಆಶೀರ್ವಾದವಾಗಿ ಮಾಡ್ಕೊಡ್ಬೇಕು, ದೊಡ್ಡ ಆಶೀರ್ವಾದವಾಗಿ ಇವಳು ಮಾಡ್ಕೊಡ್ಬೇಕು ಪ್ರಾರ್ಥಿಸ್ತಾ ಇದ್ದೆ. ದೇವರು ಆ ಹಾದಿಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಆ ಮಾರ್ಗದವರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ದೇವರಿಗೆ ಪ್ರಾರ್ಥನೆ ಮಾಡಲಿ, ದೇವರು ನಿಮ್ಮ ಮಕ್ಕಳನ್ನ ಯಾವ ದಾರಿಯಲ್ಲಿ ನಡೆಸಬೇಕು ನಡೆಸ್ತಾರೆ, ನಿನ್ನ ಗಂಡನ್ನ ಯಾವ ದಾರಿಯಲ್ಲಿ ನಡೆಸಬೇಕು ನಡೆಸ್ತಾರೆ, ಹೆಂಡತಿನ ಯಾವ ದಾರಿಯಲ್ಲಿ ನಡೆಸಬೇಕು ನಡೆಸ್ತಾರೆ. ನನ್ನ ಪಾಶ್ರಮಗೋಸ್ಕರ ಅಷ್ಟೇ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ದೇವರೇ ನಿನ್ನ ಆರಾಧನೆ ನಡೆಸು, ಉಪಯೋಗಿಸು, ಬಲವಾಗಿ ಉಪಯೋಗಿಸು, ಶಕ್ತಿಯುತವಾಗಿ ಉಪಯೋಗಿಸು. ಈ ಸಲ ರೀಸೆಂಟ್ ಆಗಿ ನಾವು ಶುಕ್ರವಾರ ಒಂದು ಈವೆಂಟ್ ನ ನಾವು ಅಟೆಂಡ್ ಆಗಿದ್ದಾಗ ಅಲ್ಲಿ ಒಬ್ಬ ದೇವರ ಮನುಷ್ಯ, ಒಬ್ಬ ಪ್ರವಾದಿ ಪ್ರಾರ್ಥಿಸ್ತಾ ಅವ್ರು ಹೇಳಿದ್ರು, ಇನ್ನ ಮೇಲೆ ದೇವರು ನಿನ್ನ ಆರಾಧಿಸುವುದಕ್ಕಾಗಿ ಅಭಿಷೇಕ ಮಾಡಿದ್ದಾರೆ, ವಾಕ್ಯವನ್ನು ಸಾರುವುದಕ್ಕಾಗಿ ಅಭಿಷೇಕ ಮಾಡಿದ್ದಾರೆ, ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಿನ್ನ ಮೂಲಕ ನಡೆಯುತ್ತೆ. ಕೇವಲ ಆರಾಧನೆ ಮಾಡುದು ಮಾತ್ರ ಅಲ್ಲ, ಪ್ರಸಂಗಿಸುವುದಕ್ಕೂ ದೇವರು ಅಭಿಷೇಕಿಸ್ತಾನೆ, ಪ್ರವಾದನೆ ಮಾಡುವುದಕ್ಕಾಗಿ. ಅವ್ರು ಹೇಳ್ತಾ ಇದ್ರು ನಿನ್ನನ್ನು ಇನ್ನೊಂದು ಪ್ರವಾದಿಯಾಗಿ ದೇವರು ಉಪಯೋಗಿಸ್ತಾರೆ. ಯಾಕೆಂತಂದ್ರೆ ಪ್ರಾಪ್ತಿಗಳಲ್ಲಿ ಕೂತು ನಮ್ಮ ಮಗನ ನಾನು ಅಯ್ಯೋ ನನ್ನ ಹೆಂಡತಿನ ಸರಿಪಡಿಸೋಣ, ನನ್ನ ಮಕ್ಕಳನ್ನ ಸರಿಪಡಿಸೋಲ್ಲ, ಪ್ರಾರ್ಥನೆ ಮಾಡಿ ಇವರ ಮೇಲೆ ಪ್ರಸಾದ, ಇವರ ಮೇಲೆ ಅಭಿಷೇಕ ಇರಲಿ, ಇವನ್ ಇದಕ್ಕಾಗಿ ಉಪಯೋಗಿಸುತ್ತೇವೆ. ನನ್ನ ಮಕ್ಕಳ ಮೇಲೆ ನಾನು ಕೈ ಇಟ್ಟು ಪ್ರಾರ್ಥಿಸಿದ್ದೇನೆ, ಎಷ್ಟೇ ದೂರ ಪ್ರಯಾಣ ಹೋದ್ರೂ ಕೂಡ ದೇವ್ರು ನನ್ನ ಕೈಗೆ ತಿರುಗಿ ಸಿಗುವಂತೆ ಮಾಡಿದ್ದಾನೆ. ಕಾರಣ ನನ್ನ ಕಣ್ಣೀರನ್ನು ಬರುತ್ತದೆ. ದೇವ್ರ ಮುಂದೆ ನಾನು ಅಳುವಂಥದ್ದು, ದೇವ್ರ ಮುಂದೆ ಕೊಡೋಣಿ, ಅವ್ರಿಗೆ ಹಣ ಕೊಡು, ಅವ್ರಿಗೆ ದುಡ್ಡು ಕೊಡು, ಅವ್ರಿಗೆ ಮನೆ ಕೊಡಲ್ಲ. ದೇವ್ರೆ ಇವರಿಂದ ಪ್ರಸನ್ನತೆಯನ್ನು ತುಂಬಿಸು ರಜ, ಇವರು ನಿನ್ನ ಮಹಿಮೆ ತುಂಬಿಸು ದೇವ. ದೇವ್ರು ನಿನ್ನ ಮಕ್ಕಳನ್ನ ಡೈಲ್ ಮಾಡ್ತಾನೆ, ನಿನ್ನನ್ನ ಡೈಲ್ ಮಾಡ್ತಾನೆ. ಮಾತ್ರ ಬಂದಿದ್ದವರು ದೇವರು ನಿಮಗೆ ಕುರುಬನಾಗಿ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಪರ್ಫೆಕ್ಟ್ ಪ್ರೊಟೆಕ್ಟರ್, ನನ್ನ ಮಕ್ಕಳೆಲ್ಲರನ್ನ ಸಂರಕ್ಷಿಸುವಂತ ದೇವರು, ಸೇವೆಯನ್ನೆಲ್ಲ ಸಂರಕ್ಷಿಸುವಂತ ದೇವರು, ನಿನ್ನನ್ನು ಸಂರಕ್ಷಿಸಿ ಕಾಪಾಡಿ ಬಳಸ್ತಾರೆ ದೇವರನ್ನು ಕುರುಬನು. ಯಾಕೆಂದ್ರೆ ಆತನನ್ನು ಸಂತೈಸುತ್ತಾರೆ, ದೇವರನ್ನು ಕುರುಬನಾಗಿ ನನ್ನನ್ನು ಸಂತೈಸುತ್ತಾನೆ, ನಿನ್ನನ್ನು ಸಂತೈಸುತ್ತಾನೆ. ದೇವರನಿಗೆ ಕುರುಬನು ಯಾಕಂದ್ರೆ ನನ್ನನ್ನ ಮೇಲೆ ನಾವೆಲ್ಲರೂ ಎದ್ದಿದ್ದು ದೇವರಿಗೆ ಹೇಳೋಣ, ದೇವರು ಎಲ್ಲರೂ ಎದ್ದಿದ್ಕೊಂಡು ಹೇಳೋಣ, ದೇವರು ನನ್ನನ್ನು ಎಕ್ಸಾಲ್ಟ್ ಅಂದ್ರೆ ನನ್ನ ಮೇಲೆ ಹೇಳೋಣ ಸ್ವಲ್ಪ, ದೇವರು ನನ್ನನ್ನು ಮೇಲೆ ಆತ ನನಗೆ ಕುರುಬನಾಗಿರುವುದರಿಂದ
ನನ್ನನ್ನು ಅರಿತಿದ್ದರಿಂದ ಪೂರ್ಣವನ್ನ ಬಗ್ಗೆ ದೇವರು ಗೊತ್ತು. ದೇವರು ನನಗೆ ಎಲ್ಲವನ್ನ ಒದಗಿಸಿಕೊಂಡು ದೇವರು ನನ್ನನ್ನ ಪುನಃಸ್ಥಾಪನೆಗೊಳಿಸುವವನು. ದೇವರು ನನ್ನನ್ನು ಮುನ್ನಡೆಸುವವನು. ದೇವರು ನನ್ನನ್ನು ಕಾಪಾಡುವವನು. ದೇವರು ನನ್ನನ್ನು ಸಂತೈಸುವವನು. ವೈರಿಗಳ ಮುಂದೆ ನನ್ನ ಮೇಲೆ ಎತ್ತುವವನು. ಎಲ್ಲ ಪಕ್ಕದಲ್ಲಿ ಹೋಗಿ ಶೇಖರ್ ಕೇಳೋಣವಾ? ಪಕ್ಕದಲ್ಲಿ ಶೇಖರ್ ಮಾಡಿ, ಹಲೋ, ದೇವರು ನಿನ್ನನ್ನು ಮೇಲೆ ಎತ್ತುವವನು. ಆಮೇಲೆ ಅವನ ಮೇಲೆ ಎತ್ತಿ ಬಿಡ್ಬೇಡಿ, ದೇವರು ನನ್ನನ್ನು ಮೇಲೆ ಎತ್ತುವವನು. Hallelujah. God will exalt you and your family. ದೇವರು ನಿನ್ನನ್ನು ನಿನ್ನ ಕುಟುಂಬವನ್ನು ಮೇಲಕ್ಕೆತ್ತಿ ಆಶೀರ್ವಾದವಾಗಿ ಯಾರನ್ನು ನಿಲ್ಲಿಸ್ತಾರೆ? ವೈರಿಗಳ ಮುಂದೆ ನಿಲ್ಲಿಸ್ತಾರೆ. ವೈರಿಗಳ ಮುಂದೆ ಒಂದು ಸ್ಥಾನದಲ್ಲಿರ್ತಾರೆ. ಇದು ಆಶೀರ್ವಾದದ ಮತ್ತು ದೇವರ ನಿಯಮ. ಕೀರ್ತನೆ 23ರ ಸಂಪೂರ್ಣವಾದಂತ ಅದ್ಭುತವಾದ ಸಂದೇಶ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮಲ್ಲಿ ನೆರವೇರಿಸುತ್ತಾ ನಿಮ್ಮಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರುತ್ತಾ ನಿಮ್ಮೆಲ್ಲರನ್ನ ಉನ್ನತ ಸ್ಥಾನಕ್ಕೇರಿಸಿರುವುದಾಗಿ ಆಶಿಸ್ತಾ ಪ್ರಾರ್ಥಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್.